ಥ್ರೂ ಔಟ್ ಕರ್ನಾಟಕದಲ್ಲಿ ಯಾರು ಆ ಥರ ಮಾಡಿರಲ್ಲ ಸರ್ ನಿಮಗೆ ಸರ್ EMI ಆಪ್ಷನ್ ಹೆಂಗೆ ಅಂದ್ರೆ ಇಲ್ಲಿ ನಿಮ್ಗೆ 100+ vehicles 150+ ಆರ್ 100+ vehicles ಯಾವತ್ತೂ ನಿಮಗೆ ಇರುತ್ತೆ ಇಲ್ಲಿ ಸರ್ ಪವನ್ ಟಾಕ್ಸ್ ಕಡೆಯಿಂದ ಯಾರು ಬರ್ತಾರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ ಪಾಲಿಶಿಂಗ್ ಸರ್ವಿಸಿಂಗ್ ಆಗಿರ್ಬೋದು ಡ್ಯೂಕ್ 390 ಇಲ್ಲಿ 15 ಕೂಡ ಇದೆ KTM ಡ್ಯೂಕ್ 200 ಅದರದ KTM ಅಂತಾನೆ ಒಂದು ಸೆಪರೇಟ್ ಇವರು ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಅದಕ್ಕಂತಾನೆ ಒಂದು ಲೈನ್ ಮಾಡಿದ್ದಾರೆ ಗಾಡಿ ಅಂತೂ ಸ್ಮೂತ್ ಆಗಿದೆ ಮಸ್ತ್ ಆಗಿದೆ ಮಾತ್ರ ಸೊ ನಮ್ಮ ಮುಂದೆ ನೋಡ್ಬೋದು ಸಂಜಯ್ ಮತ್ತೆ ಹೇಮಂತ್ ಅಂತ ಇಬ್ರು ಇದ್ದಾರೆ ಅವರಿಬ್ರು ಬಂದ್ಬಿಟ್ಟು ನಮ್ಮ ಚಾನೆಲ್ ಕಡೆಯಿಂದ ವಿಡಿಯೋ ನೋಡ್ಬಿಟ್ಟು ಎರಡು ಗಾಡಿ ತೊಗೊಂಡಿದ್ದಾರೆ ಒಂದೇ ಸತಿ ಯಾವ ಎರಡು ಗಾಡಿ ಅಂತ ತೊಗೊಂಡಿದ್ದಾರೆ ಅಂತ ನೋಡಿ ನೀವೇ ಇದು ಡ್ಯೂಕ್ 200 ಇದು ಡ್ಯೂಕ್ 200 ಸೊ ಎರಡು ತೊಗೊಂಡಿದ್ದಾರೆ ಹೆಂಗಿತ್ತು ಸರ್ ವಿಡಿಯೋ ಎಲ್ಲ ನೋಡಿ ಹೆಂಗ್ ಇಷ್ಟ ಆಯ್ತು ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿ ನಾವು ಅದರಿಂದ ಅದ್ರ ಮುಖಾರ ಅಂತರ ಬಂದಿಲ್ಲಿ ನಾವು ಬೈಕ್ ಓಕೆ ಗಾಡಿ ಎಲ್ಲ ಹೆಂಗಿದೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಚೆನ್ನಾಗಿದೆ ಹಾ 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 ಫುಲ್ ಟ್ಯಾಂಕ್ ಮಾಡ್ಕೊಟ್ರ ಹೆಲ್ಮೆಟ್ ಕೊಟ್ರ ಓಕೆ ಓಕೆ ಸೊ ಇವ್ರಿಗೆ ನೋಡ್ಬೋದು ಆಫರ್ ಹೇಳ್ದಂಗೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ ಮತ್ತು ಹೆಲ್ಮೆಟ್ ಕೂಡ ಕೊಡ್ತಾರೆ ಸೊ ಅದೇ ಥರನೇ ಇವರು ಹ್ಯಾಪಿಯಾಗಿ ಗಾಡಿ ಡೆಲಿವರಿ ಕೂಡ ತೊಗೊಂಡೋಗ್ತಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಕಂಗ್ರಾಟ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸಾಗರ್ ಆಟೋಮೊಬೈಲ್ ಕನ್ಸಲ್ಟೆನ್ಸ್ ಅಂತ ಟೂ ವೀಲರ್ ಶೋರೂಮು ಸೊ ಸುಮಾರು ಸಾಕಷ್ಟು ಮುಂಚೆನೇ ಸುಮಾರು ಒಂದು ತುಂಬಾ ವೀಡಿಯೋಸ್ ಮಾಡಿದ್ದೀವಿ ಸಖತ್ ರೆಸ್ಪಾನ್ಸ್ ಇದೆ ಆಲ್ಮೋಸ್ಟ್ ಕರ್ನಾಟಕದಿಂದ ಎಲ್ಲರೂ ಬಂದು ತೊಗೊಂಡಿದ್ದಾರೆ ಇಲ್ಲಿ ಗಾಡಿ ಟೂ ವೀಲರ್ ಬೇಕು ಅಂತ ಬಿಕಾಸ್ ಒಂದು ಟೂ ವೀಲರ್ ಒಂದು ನೆಸೆಸಿಟಿ ಅಂತಲೇ ಅನ್ಬೋದು ಇವಾಗ ಕೊರೋನಾ ಟೈಮ್ ಅಂತೂ ಕೋವಿಡ್ ಟೈಮಲ್ಲಂತೂ ನಿಮಗೆ ಆಟೋ ರೇಟ್ ಆಗಲಿ ಕ್ಯಾಬ್ ರೇಟ್ ಆಗಲಿ ತುಂಬಾ ಆಗಿದೆ ಮತ್ತು ನೀವೇನಾದ್ರು ಬಸ್ಸಲ್ಲಿ ಹೋಗಬೇಕಂದ್ರೂ ಬಸ್ ಫೆಸಿಲಿಟಿ ಕೂಡ ಅಷ್ಟು ಸ್ಟಾಪ್ ಮಾಡಿದ್ದಾರೆ ಸೊ ಎಲ್ರಿಗೂ ಟೂ ವೀಲರ್ ಬೇಕು ಅಂತ ಎಲ್ರಿಗೂ ನೋಡ್ತಿರ್ತಾರೆ ತುಂಬ ಜನ ಲೋ ಬಜೆಟಲ್ಲಿ ಬೇಕು ಹೈ ಬಜೆಟಲ್ಲಿ ಬೇಕು ಒಬ್ರೊಬ್ರಿಗೂ ಒಂದೊಂಥರ ಕಾಲೇಜ್ ಸ್ಟೂಡೆಂಟ್ ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ಬೇಕು ಫ್ಯಾಮಿಲಿಗೆ ಅಂದರೆ ಒಂದು ಆ್ಯಕ್ಟಿವ್ ಆಗಬೇಕು ಇಲ್ಲಾಂದರೆ ಸ್ಕೂಟಿ ಬೇಕು ಆ ಥರ ಎಷ್ಟೊಂದು ಜನ ನೋಡ್ತಿರ್ತೀರ ಸೊ ಅದಕ್ಕೇ ಇಲ್ಲಿ ನಿಮಗೆ 100+ vehicles 150+ ಆರ್ 100+ vehicles ಯಾವತ್ತೂ ನಿಮಗೆ ಇರುತ್ತೆ ಇಲ್ಲಿ ಮೊಪೆಡಿಂದ ಹಿಡಿದು ಬೈಕಿಂದ ಹಿಡಿದು ಎಲ್ಲನೂ ಸಿಗುತ್ತೆ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಸೂಪರ್ ಬೈಕ್ ಅಂದ್ರೂ ಸೂಪರ್ ಬೈಕ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಮುಂದೆ ಅಶೋಕ್ ಸರ ಇದ್ದಾರೆ ಅವ್ರದ್ದು ಬರ್ತ್ಡೇ ಥರ ಎಲ್ಲ ಇವತ್ತು ಡ್ರೆಸ್ ಮಾಡ್ಕೊಂಬಂದಿದ್ದಾರೆ ಅವರು ಅದೇ ನಿಮಗೆ ಸ್ವಲ್ಪ ಒಂಥರ ವಿಡಿಯೋಲ್ಲಿ ಅಟ್ರಾಕ್ಟಿವ್ ಕಾಣಿಸ್ಬೇಕು ಅಂತ ಅವರು ಇವತ್ತು ಡ್ರೆಸ್ ಮಾಡ್ಕೊಂಬಂದಿದ್ದಾರೆ ಸೊ ನಮಸ್ಕಾರ ಸರ್ ನಮಸ್ಕಾರ ಪವನ್ ಸರ್ ಸೊ ಲಾಸ್ಟ್ ವಿಡಿಯೋಲ್ಲಿ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಸರ್ ಸರ್ ಲಾಸ್ಟ್ ವಿಡಿಯೋಸ್ ಎಲ್ಲ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಯ್ತಾ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಗಾಡಿಗಳೆಲ್ಲ ಸೇಲ್ ಆಗಿದೆ ಹೊಸ ನ್ಯೂ ಸ್ಟಾಕು ಬಂದಿದೆ ಓಕೆ ಆಯ್ತಾ KTM ಡ್ಯೂಕ್ ಆಗಿರ್ಬೋದು ಇದಾಗಿರ್ಬೋದು ಯೂನಿಕಾರ್ನ್ ಆಗಿರ್ಬೋದು ಗ್ಲಾಮರ್ ಆಗಿರ್ಬೋದು ಅಪಾಚಿ ಆಗಿರ್ಬೋದು ಪಲ್ಸರ್ AS ಆಗಿರ್ಬೋದು ತುಂಬಾ ಗಾಡಿಗಳೆಲ್ಲ RS 200 ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು RS 200 CBR MT-15 ಆಯ್ತಾ ತುಂಬಾ ಜನ ಎಲ್ಲ ಕೇಳ್ತಾ ಇದ್ರು ಹೊಸ ಬುಲೆಟ್ ಎಲ್ಲ ಸ್ಟಾಕ್ ಎಲ್ಲ ಕೊಡಿ ಸರ್ ಗನ್ ಮೆಟಲ್ ಬೇಕು ಅಂತ ಗನ್ ಮೆಟಲ್ಸ್ ಎಲ್ಲ ಬಂದಿದೆ ಬುಲೆಟ್ ಆಗಿರ್ಬೋದು ಡಿಯೋ ಆಗಿರ್ಬೋದು ಮೊಟ್ಟೆ ಮೊಪೆಟ್ಸ್ ಅಲ್ಲಿ ಓಕೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಗೆ ನೀವು ಟೈಮ್ ಕೊಡ್ತಿಲ್ಲ ಅಂತ ಹೇಳ್ತಿದ್ರು ಮತ್ತೆ ನೀವು ಏನಾದ್ರು ಇಲ್ಲಿ ಶೋರೂಮ್ಗೆ ಏನಾದ್ರು ಬಂದ್ರೆ ತುಂಬಾ ಜನ ವೇಟ್ ಮಾಡಿಸ್ತೀರಾ ಅಂತ ಹೇಳ್ತಿದ್ರು ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಸರ್ ಅದು ವೇಟ್ ಅಂದ್ರೆ ಇವಾಗ ಕೆಲವೊಬ್ರಿಗೆ ವಿಡಿಯೋ ನೋಡಿರ್ತಾರೆ ಗಾಡಿಗಳು ಆ ಗಾಡಿ ನೋಡಿದ ತಕ್ಷಣ ಗಾಡಿ ಇರಲ್ಲ ಸ್ವಲ್ಪ ಟೈಮ್ ತೊಗೊಳ್ಳಿ ಯಾಕಂದ್ರೆ ಕಸ್ಟಮರ್ ಹತ್ರ ಇರುತ್ತೆ ಗಾಡಿಗಳು ಆಯ್ತಾ ಕಸ್ಟಮರ್ ಹತ್ರ ಇರುತ್ತೆ ನಾವು ತರಿಸೋ ವರ್ಷದಾಗ ಇವರು ವೇಟ್ ಮಾಡಲ್ಲ ಓಕೆ ಓಕೆ ಇವ್ರು ಬರಕ್ಕಿಂತ ಮುಂಚೆ ಸ್ವಲ್ಪ ಫೋನ್ ಗಿನ್ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ರೆ ಸರ್ ಈ ಟೈಮ್ ಬರ್ತಾ ಇದೀನಿ ದಿನ ಬರ್ತಾ ಇದೀನಿ ಅಂದ್ರೆ ಆ ಗಾಡಿ ಎಲ್ಲ ಅರೇಂಜ್ ಮಾಡಿ ಮಡಗೋಣ ಸರ್ ಓಕೆ ಸೊ ನೀವೇನಾದ್ರು ಬರ್ತೀರಾ ಗಾಡಿ ಏನಾದ್ರು ಇಷ್ಟ ಆದ್ರೆ ಇವ್ರಿಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದ್ರೆ ಇವ್ರಿಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಆ ಥರ ಮಾಡಿ ಈ ಥರ ನೀವು ಅಪಾಯಿಂಟ್ಮೆಂಟ್ ಏನಾದ್ರು ತೊಗೊಬೋದು ಈ ಥರ ಈ ಟೈಮಿಗೆ ಬರ್ತೀನಿ ಅಂದ್ರೆ ಇವರು ಪ್ರಿಯರ್ ಆಗಿ ಮುಂಚೆನೆ ತರಿಸಿ ಇಟ್ಟಿರ್ತಾರೆ ಅವಾಗ ನಿಮ್ಗೆ ಲೇಟ್ ಕೂಡ ಆಗಲ್ಲ ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಅದ್ರದ್ದು ಸ್ವಲ್ಪ ಲೇಟ್ ಆಗುತ್ತೆ ಏನಕ್ಕಂದ್ರೆ ಕೋವಿಡ್ ಟೈಮು ಅದೆಲ್ಲ ಏನೋ ಹೇಳ್ತಿದ್ರು ಅದ್ರ ಬಗ್ಗೆ ಕೋವಿಡ್ ಟೈಮ್ ಇದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ 1 ತಿಂಗಳ ದಿವಸ ಆಗೇ ಆಗುತ್ತೆ ಸರ್ ಅದು ಓಕೆ ಆಯ್ತಾ ಅದು ಸ್ಟಾರ್ಟಿಂಗಲ್ಲಿ ಅದು ಡಾಕ್ಯುಮೆಂಟ್ಸ್ ಲೇಟ್ ಆಯಿತು ಅಂದರೆ ಕನ್ವರ್ಷನ್ ವೆಹಿಕಲ್ಸ್ಗಳೆಲ್ಲ ನಮ್ಮ ಹತ್ರ ಇತ್ತು ಓಕೆ ಅದು ಕನ್ವರ್ಷನ್ ವೆಹಿಕಲ್ ಇರೋ ಕಾರಣದಿಂದ ಸ್ವಲ್ಪ ಅದು ಡಾಕ್ಯುಮೆಂಟ್ಸ್ ಎಲ್ಲ ಲೇಟ್ ಆಯಿತು ಇವಾಗೆಲ್ಲ ಆ ಥರ ಏನಿಲ್ಲ ಇವಾಗೆಲ್ಲ ಫಾಸ್ಟ್ ಕೆಲಸ ಎಲ್ಲ ನಡೀತಾ ಇದೆ ಓಕೆ ಆಯ್ತಾ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕಸ್ಟಮರ್ ಎಲ್ಲ ನೀವು ನೀವೇ ಮಾತಾಡಿದ್ದೀರಾ ಹೌದು ಕೇಳಿಸ್ಕೊಂಡಿದ್ದೀರಾ ನೀವೇ ಎಲ್ಲ ಕೇಳ್ಕೊಂಡಿದ್ದೀರಾ ಇಲ್ಲ ನಮ್ಮ ಹತ್ರ ಇದೆ ಪರ್ಫೆಕ್ಟ್ ಆಗಿ ಎಲ್ಲ ಆಗ್ತಾ ಇದೆ ಸರ್ ಕೆಲಸಗಳು ಓಕೆ ಸರ್ ಇವತ್ತು ಇಲ್ಲಿ ಗಾಡಿ ತೊಗೊಂಡ್ರೆ ನಮಗೆ ಯಾವ ಥರ ಎಲ್ಲ ಆಫರ್ ಇರುತ್ತೆ ಅಂತ ಹೇಳ್ಬಿಡಿ ಸರ್ ಪವನ್ ಟಾಕ್ಸ್ ಕಡೆಯಿಂದ ಯಾರು ಬರ್ತಾರೆ ಪವನ್ ಟಾಕ್ಸ್ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೊಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ ಪಾಲಿಶಿಂಗು ಸರ್ವಿಸಿಂಗ್ ಆಗಿರ್ಬೋದು ಪಾಲಿಶಿಂಗ್ ಆಗಿರ್ಬೋದು ಎಲ್ಲ ಮಾಡಿಸ್ಕೊಡ್ತೀವಿ ಸರ್ ಎಲ್ಲ ಮಾಡಿಸ್ಕೊಡ್ತೀವಿ ನಿಮ್ಮ ಪವನ್ ಟಾಕ್ಸ್ ಚಾನೆಲ್ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆಲ್ಲ ಸರ್ ಓಕೆ ಸೊ ಇವರು ಗಾಡಿ ಮಾತ್ರ ಸೇಲ್ ಮಾಡೋದಲ್ಲ ನೀವೇನಾದ್ರು ಗಾಡಿ ಇಟ್ಕೊಂಡಿರ್ತೀರಾ ಆ ಗಾಡಿನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ಗಾಡಿ ತೊಗೊಂಡು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿರೋ ಕೂಡ
ಇವ್ರ ಹತ್ರ ನೀವು ಹಳೆ ಗಾಡಿ ಕೊಟ್ಬಿಟ್ಟು ಇಲ್ಲಿರೋ ಗಾಡಿಗಳನ್ನ ನೀವು ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವೇನಾದ್ರು ಗಾಡಿ ಮಾತ್ರ ಸೇಲ್ ಮಾಡಬೇಕು ನಮಗೆ ಬರೀ ದುಡ್ಡು ಸಾಕು ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ ಗಾಡಿ ಸೇಲ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ಕ್ಯಾಶ್ ಅವತ್ತೇ ಸಿಗುತ್ತೆ, ಆ ಥರ ಕೂಡ ಆಪ್ಷನ್ಸ್ ಇದೆ ಅಂತ ಹೇಳಿದ್ದಾರೆ. ನಿಮ್ಗೇನಾದ್ರು ಬೇಕಾದ್ರೆ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ನೀವು ನಮ್ಮ ಹತ್ರ ಗಾಡಿ ತೊಗೊಂಡು ಒಂದು 6 months 1 year 2 years ಓಡಿಸಿದ್ರು ರಿಟರ್ನ್ ನಾವೇ ಪರ್ಚೇಸ್ ಮಾಡ್ಬೋದು. ನೀವೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಏನಾದ್ರು ಅಮೌಂಟ್ ಡಿಫ್ರೆನ್ಸ್ ಆಗುತ್ತಾ? ಹೌದು ಸರ್, 5 to 10,000 rupees ನೆಗೋಷಿಯಬಲ್ ಆಗುತ್ತೆ. ಓಕೆ ಓಕೆ ಆಯ್ತಾ. 5 to ನೀವು ತಗೊಂಡಿರ್ತೀರಲ್ಲ ಸರ್ ಗಾಡಿ, 5 to 10,000 ಕಮ್ಮಿಗೆ ತಗೊಂಡ್ಬಿಡ್ತೀವಿ ಸರ್, ಇಮಿಡಿಯೇಟ್ಲಿ ಕ್ಯಾಶ್. ಓಕೆ ಸರ್, ಇವಾಗ ಗಾಡಿಗಳ ಡೀಟೇಲ್ಸ್ ಎಲ್ಲ ನೋಡೋಣ, ಬನ್ನಿ ಸರ್. ಓಕೆ, ಸೊ ಮೊದಲನೇ ಗಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ಜನ ಕೇಳ್ತಿದ್ರು ಒಂದು 390 ತೋರಿಸಿ ಅಂತ. ಸೊ ಸಕ್ಕದಾಗಿದೆ ಗಾಡಿ, ಮಾತ್ರ ಫುಲ್ಲು ನಿಮಗೆ ಆಲ್ಮೋಸ್ಟ್ ಸೆಟಪ್ ಎಲ್ಲ ಆಗಿದೆ. ಟೂರಿಂಗ್ ಏನಾದರೂ ಟೂರಿಗೆ ಬೇಕಂದರೆ ಈ ಟೂರಿಂಗ್ ಹಾಕ್ಸಿದ್ದಾರೆ, ನಿಮಗೇನು ಗಾಳಿ ಜಾಸ್ತಿ ಬೀಳಬಾರ್ದು ಅಂತ. ಮತ್ತು ಇದು ಲಗೇಜ್ ಎಲ್ಲ ಹಾಕ್ಸೋಕೆ ಇದು ಹಾಕ್ಸಿದ್ದಾರೆ. ಇದನ್ನೇ ನಿಮಗೆ ನೋಡಿದರೆ ನಿಮ್ಗೆ ಒಂದು 6,000 rupees ಬರುತ್ತೆ, ಅದನ್ನು ನೋಡಿದ್ರೆ ಫ್ರೀಯಾಗಿ ಬರ್ತಿದೆ ಇದರಲ್ಲಿ. ಸೊ ಈ ಗಾಡಿ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್, ಇದು 2018 ಮಾಡಲು. ಓಕೆ, ಡ್ಯೂಕ್ ಅಡ್ವೆಂಚರ್ ಇದು ಫುಲ್ ಫಿಟ್ಟಿಂಗ್ ಇದೆ ಸರ್ ಈ ಗಾಡಿಯಲ್ಲಿ, ತುಂಬ ಚೆನ್ನಾಗಿದೆ, ಲೇಟೆಸ್ಟ್ ಇದು. ಓಕೆ ಆಯ್ತಾ, 2018 ಸಿಂಗಲ್ ಓನರ್ ವೆಹಿಕಲ್. ಓಕೆ, 27,000 kilometers ಓಡಿದೆ ಸರ್ ಇದು. ಓಕೆ, ಫುಲ್ಲು ಸೆಟಪ್ ಆಗಿ ನೋಡ್ಬೋದು. ಇದನ್ನು ಕೂಡ ಆಲ್ಮೋಸ್ಟ್ ಒಂದು 3,000 rupees ಆಗುತ್ತೆ. ಹೋಲ್ಡರ್ ಕೂಡ ಎಲ್ಲ ಚೆನ್ನಾಗಿದೆ. ಇದು ಸೌಂಡ್ ಓಕೆ ಸರ್. ಇವಾಗ ಈ ಗಾಡಿ ಎಷ್ಟು ಓಡಿದೆ ಅಂದ್ರೆ ಪ್ರೈಸ್ ಎಷ್ಟು? 27,000 ಓಡಿದೆ ಸರ್, ಸಿಂಗಲ್ ಓನರ್ ಗಾಡಿ, ಫುಲ್ ಆಕ್ಸೆಸರಿ ಸಮೇತ ಫುಲ್ ಫಿಟ್ಟಿಂಗ್ ಇದೆ ಗಾಡಿ, ತುಂಬಾ ಚೆನ್ನಾಗಿದೆ. ಇದೊಂದು 2,20,000 rupees ಆಗುತ್ತೆ ಸರ್. ಇದು 2,20,000 2,20,000 ಆಲ್ಮೋಸ್ಟ್ ನಿಮ್ಗೆ ಫುಲ್ ಸೆಟಪ್ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಇಲ್ಲಿಂದ ಹಿಮಾಚಲ್ ತನಕ ಹಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು ನೀವು. ನೆಕ್ಸ್ಟ್ ನಮ್ಮ ಇನ್ನೊಂದು ಟೂರಿಂಗ್ ಗಾಡಿ ಇದೆ, CBR 250. ಇದು ಡೀಟೇಲ್ಸ್? CBR 250 cc ಸರ್, ಶೋರೂಮ್ ಕಂಡೀಷನ್ ಇದೆ ಸರ್. ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, 15,000 kilometers ಓಡಿದೆ. ಓಕೆ ಆಯ್ತಾ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 1,28,000 rupees ಆಗುತ್ತೆ ಸರ್ ಇದು. 1,28,000 1,28,000 ಆಗುತ್ತೆ. ಗಾಡಿ ಅಂತೂ ಮಸ್ತಾಗಿದೆ, ಸೂಪರ್ ಆಗಿ ಕಾಣಿಸ್ತಿದೆ. ನಾನು ಸ್ಟಾರ್ಟಿಂಗ್ ಬರುವಾಗಲೇ ಈ ಗಾಡಿ ಇಷ್ಟ ಆಯ್ತು, ಚೆನ್ನಾಗಿದೆ, ನೋಡೋರು ನೋಡ್ಬೋದು. ನೆಕ್ಸ್ಟ್ ಪಲ್ಸರ್ RS 200 ಇದೆ, ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತೀರಾ. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಸರ್, 2017 ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ಇದು. ಓಕೆ, ನೀವು ನೋಡ್ತಾ ಇರ್ಬೋದು ವಿತ್ ABS 27,000 kilometers ಓಡಿದೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. 1,30,000 rupees ಆಗುತ್ತೆ ಸರ್ ಇದು. 1,30,000 1,30,000 ಆ ಗಾಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡ್ಯೂಕ್ 200 ಇದೆ. ಇದು ಡೀಟೇಲ್ಸ್? ಡ್ಯೂಕ್ 2015 ಮಾಡಲ್, ಸಿಂಗಲ್ ಓನರ್ ಆಯ್ತಾ, 2015 ಮಾಡಲ್ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಓಕೆ, 2015 ಮಾಡಲ್ ಸಿಂಗಲ್ ಓನರ್. ಓಕೆ, ಸೊ ಈ ಗಾಡಿ ಹಂಗೆ ಆನ್ ಮಾಡಿ ತೋರಿಸಿ ಸರ್ ಒಂದ್ಸತಿ. ಈ ಗಾಡಿ ತುಂಬಾ ಚೆನ್ನಾಗಿದೆ ಸರ್, ನೋಡ್ತಾ ಇರ್ಬೋದು ನೀವು. ಓಕೆ, ಸೊ ಗಾಡಿ 22,000. ಓಕೆ, ಸೊ ಗಾಡಿ ಸೌಂಡ್ ಕಂಡೀಷನ್ ಏನು ನೋಡ್ಬೋದು, ಗಾಡಿ ಚೆನ್ನಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸ್ಟ್ರೈನ್ ಇಲ್ಲ ಅಷ್ಟು. ಎಷ್ಟಂದ್ರೆ ಸರ್ ಪ್ರೈಸ್? ಸರ್, ಇದು ಫೈನಲ್ 1,20,000 rupees ಆಗುತ್ತೆ ಸರ್. 1,20,000 1,20,000 ಆಗುತ್ತೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು KTM ಇದೆ, 2018 ಮಾಡಲ್, ಸಿಂಗಲ್ ಓನರ್, 15,000 ಓಡಿದೆ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಕಂಡೀಷನ್ ಅಲ್ಲಿ ಇರಂಗಿರೋ ಇದೆ ಆಲ್ಮೋಸ್ಟ್. ಓಕೆ, ನೋಡಿದ್ರೇನೆ ಗೊತ್ತಾಗುತ್ತೆ ಹೊಸ ಟೈರ್ ಹಾಕ್ಸಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ಅಲ್ಲಿ ಹೆಂಗ್ ಬರುತ್ತೆ ಹಂಗೆ ಇದೆ. ಓಕೆ, 15,000 ಓಡಿದೆ, ಬಹಳ ಚೆನ್ನಾಗಿದೆ ಸರ್ ಇದು. 1,65,000 rupees ಆಗುತ್ತೆ ಸರ್ ಇದು. 1,65,000 1,65,000 ಆಗುತ್ತೆ ಗಾಡಿ, ಚೆನ್ನಾಗಿದೆ. ಅವೆಂಜರ್ ಇದೆ. ನೆಕ್ಸ್ಟ್ ಈ ಗಾಡಿ ನೋಡ್ಬೋದು, 2015 ಮಾಡಲ್, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಕೆ, ನಮ್ ಲಾಯರ್ ಸರ್ದು ಗಾಡಿ ಇದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. ಕಮ್ಮಿ ಓಡಿದೆ, 15,000 kilometers ಓಡಿದೆ, 15,000 ಓಡಿದೆ. ಹೌದು ಸರ್, 58,000 ಎಲ್ಲ ಆಗುತ್ತೆ ಸರ್ ಇದು. 58,000 ಅವೆಂಜರ್ ನೋಡ್ಬೋದು. ಮೈಲೇಜ್ ಅಂದ್ರೆ ಹೆಂಗೆ ಸರ್? 150 cc ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಅಂದ್ರೆ ಎಷ್ಟು ಬರ್ಬೋದು ಸರ್? 50 ಬರುತ್ತೆ ಸರ್ ಇದು. 50 ಬರುತ್ತೆ, ಅದು ಹೋಲ್ಸೇಲ್ ಮೇಲೆ ಡಿಪೆಂಡ್ ಸರ್ ಇದು. 45 ಅಂತ ಕನ್ಫರ್ಮ್, 50 ಅಂತ ಕನ್ಫರ್ಮ್ ಸರ್ ನಿಮಗೆ. 45 to 50 ಅಂತ ಕನ್ಫರ್ಮ್ ಆಯ್ತಾ. 150 cc ತುಂಬಾ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಸರ್, 220 cc ಇದು. ಓಕೆ, ಸಿಂಗಲ್ ಓನರ್, 11,000 ಓಡಿದೆ, 2016 ಮಾಡಲ್ ಇದು. ಓಕೆ ಆಯ್ತಾ, ತುಂಬಾ ಚೆನ್ನಾಗಿದೆ. ಇದೊಂದು 55,000 ಆಗುತ್ತೆ ಸರ್ ಇದು. 55,000 55,000 ಎಲ್ಲ ಆಗುತ್ತೆ. 220 ಇದು, 2016 ಮಾಡಲ್, ಜಸ್ಟ್ 11,000 kilometers ಓಡಿದೆ ಗಾಡಿ ಇದು. 11,000 ಓಡಿದೆ ಈ ಗಾಡಿ. ಇದು ಮೈಲೇಜ್ ಅದು ಎರಡು ಸೇಮ್ ಸರ್? ಸರ್ ಸೇಮ್ ಬರಲ್ಲ ಸರ್, ಇದು 220 cc. ಓಕೆ, ಅದು 150 cc. ಓಕೆ, ಅದಕ್ಕೆ ಇದೊಂದು 35 ಬರ್ಬೋದು ಸರ್, 35 ಬರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಅವೆಂಜರ್ ಇದೆ. ಇದು ಡೀಟೇಲ್ಸ್? 2015 ಮಾಡಲ್, ಸಿಂಗಲ್ ಓನರ್, ಬ್ಲೂ ಕಲರ್ ಆಯ್ತಾ. 15,000 kilometers ಓಡಿದೆ ಇದನ್ನು, 15,000 ಓಡಿದೆ ಇದು, 11,000 ಓಡಿದೆ ಆಯ್ತಾ, 3 ಸರ್ ಇದನ್ನು. 220 cc ಆಯ್ತಾ, ಇದು ಫಸ್ಟ್ ಮಾಡಲ್ ಇದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಆಯ್ತಾ. ಇದೊಂದು 50,000 ಎಲ್ಲ ಆಗುತ್ತೆ ಸರ್ ಇದು. 50,000 ಎಲ್ಲ ಆಗುತ್ತೆ. ಹೌದು ಸರ್, ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಬರ್ಗ್ಮ್ಯಾನ್ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್?
ಸರ್ ಸುಜುಕಿ ಇಂಟಿಡ್ಯೂರ್ ಸುಜುಕಿ ಇಂಟಿಡ್ಯೂರ್ 2018 ಮಾಡಲ್ ಸಿಂಗಲ್ ಓನರ್ ಇದನ್ನು ಓಡಿದೆ ಸರ್ ಕಮ್ಮಿನೇ ಓಡಿರೋದು ಇದು ಎಲ್ಲ ಫುಲ್ ಡಿಜಿಟಲ್ ಬರುತ್ತೆ ಹೌದು ಸರ್ ಫುಲ್ ಡಿಜಿಟಲ್ ವಿತ್ ABS ತುಂಬಾ ಲಾಂಗ್ ಡ್ರೈವ್ ಗೆಲ್ಲ ತುಂಬಾ ಒಳ್ಳೆ ಗಾಡಿ ಸರ್ ಈ 4 ಗಾಡಿ ಯಾವ್ದಾದ್ರು ತಗೊಳ್ಳಿ ಲಾಂಗ್ ಡ್ರೈವ್ ಗೆಲ್ಲ ಒಳ್ಳೆ ಕಂಫರ್ಟ್ ಇರುತ್ತೆ ಹೌದು ಕಂಫರ್ಟಬಲ್ ಗಾಡಿ ವಿತ್ ABS 2018 ಮಾಡಲ್ 75,000 ಗೆಲ್ಲ ಮುಗಿಸ್ಕೋಣ ಸರ್ ಇದು 75,000 75,000 ಗೆಲ್ಲ ಆಗುತ್ತೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಮಹಾ ಗಾಡಿ ಇದೆ FC ನ ಇದು FC ಹೌದು ಸರ್ FZ 150 V3 ಓಕೆ 150 ತುಂಬಾ ಚೆನ್ನಾಗಿದೆ ಒಂದು 72,000 ಗೆಲ್ಲ ಪ್ರೈಸ್ ಎಲ್ಲ ಮಾಡಿಸ್ಕೋಣ ಸರ್ ಇದು 72,000 72,000 ಗೆಲ್ಲ ಆಗುತ್ತೆ ಗಾಡಿ ಇದು ಮೈಲೇಜ್ ಅಂದ್ರೆ ಹೆಂಗೆ ಸರ್ ಈ ಗಾಡಿ ಸರ್ ಇದು ಸೇಮ್ ಸರ್ 35 ಬರುತ್ತೆ ಸರ್ ಇದು 35 ಬರುತ್ತೆ 200 CC ಇದು 4V ಇಂಜಿನ್ ಇದು 4V ಇಂಜಿನ್ ಓಕೆ ನೆಕ್ಸ್ಟ್ ಇನ್ನೊಂದು ಅಪಾಚಿ ಇದೆ 2018 ಮಾಡೆಲ್ ಅಪಾಚಿ ಸಿಂಗಲ್ ಓನರ್ 160 CC ಓಕೆ ಅಂತ ಜಸ್ಟ್ 13,000 ಮಂಡ್ಯ ಧಾರವಾಡ ಚಿಕ್ಕಮಗಳೂರು ತುಮಕೂರು ಈ ಕಡೆ ಗಾಡಿ ಎಲ್ಲ ಕೇಳ್ತಾ ಇರ್ತಾರೆ ಸರ್ ನಿಮ್ ಹತ್ರ ಮೈಲೇಜ್ ಗಾಡಿ ಇದೆ ಅಂದ್ರೆ 2020 ಮಾಡೆಲ್ ಇದೆ ಗ್ಲಾಮರ್ ಇದು 8,000 ಓಡಿದೆ ವಿತ್ ABS ತುಂಬಾ ಚೆನ್ನಾಗಿದೆ 2014 ಬ್ಲಾಕ್ ಅಂಡ್ ರೆಡ್ ಎಲ್ಲೋ NS ಬಂದು 2013 ಮಾಡೆಲ್ ಗ್ರೇ 2019 ಮಾಡೆಲ್ 19 ಮಾಡೆಲ್ ವಿತ್ ABS ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಅದು ಯಾವುದು ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಬಂದು 2013 ಮಾಡೆಲ್ ಇದು 2014 ಮಾಡೆಲ್ ಸರ್ ಇದು 14 ಅಲ್ಲಿ ಇದು ನಿಮಗೆ ಬ್ಲಾಕ್ ಅಂಡ್ ರೆಡ್ ಸ್ಟಿಕರಿಂಗ್ ಬರುತ್ತೆ ಆಯ್ತಾ ಡಬಲ್ ಡಿಸ್ ಬ್ರೇಕ್ ಕಟ್ ಸೀಟ್ ನೀವು NS ಗೊತ್ತಿರ್ಬೋದಲ್ಲ ಜಾಸ್ತಿ ಪವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ ಸೊ ಈ ಮೂರು ಗಾಡಿದು ಒಂದೇ ಸರಿ ಪ್ರೈಸ್ ಎಲ್ಲ ಹೇಳ್ಬಿಡಿ ಸರ್ ಸರ್ ಇದು ನಿಮಗೆ 75 ಆಗುತ್ತೆ 2014 ಹೌದು 2013 ಮಾಡೆಲ್ ಅದೊಂದು ನಿಮ್ಗೆ ಒಂದು 58,000 ಆಗುತ್ತೆ ಅದು 2019 1,10,000 ಪೀಸ್ ಆಗುತ್ತೆ 1,10,000 ಆಗುತ್ತೆ ಹೌದು ಓಕೆ ಸರ್ ನೆಕ್ಸ್ಟ್ ನಮ್ಮ ಮುಂದೆ ಬಂದ್ರೆ ಇಲ್ಲ ಒಂದು AS ಅಡ್ವೆಂಚರ್ ಗಾಡಿ ಇಲ್ಲ ಇದೆ ಪಲ್ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ AS 2015 ಮಾಡೆಲ್ 2016 ಮಾಡೆಲ್ ಓಕೆ ಕರೀಶ್ಮಾ ZMR ಆಗಿರ್ಬೋದು ಫ್ಯಾನ್ಸಿ ನಂಬರ್ ತುಂಬಾ ಚೆನ್ನಾಗಿದೆ ಈ ಮೂರು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಆಯ್ತಾ ಇದು ನಿಮ್ಗೆ ಒಂದು 55,000 ಆಗುತ್ತೆ 55,000 ಸರ್ ಇದು 14,000 ಓಡಿದೆ ಸರ್ ಇದು 14,000 ಕಿಲೋಮೀಟರ್ ಟೈರ್ಸ್ ಎಲ್ಲ ನೋಡಬಹುದು ನೀವು ಜಸ್ಟ್ 14,000 ಓಡಿದೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ಓಕೆ 55,000 ಗೆಲ್ಲ ಮುಗಿಸ್ಕೋಣ ಸರ್ ಇದು 55,000 ಗೆಲ್ಲ ಆಗುತ್ತೆ ನಿಮ್ಗೆ ಗಾಡಿ ಓಕೆ ನೆಕ್ಸ್ಟ್ ಗಾಡಿ 2016 ಪಲ್ಸರ್ AS ಓಕೆ 16 ಮಾಡೆಲ್ ಇದು 21,000 ಓಡಿದೆ ಹೌದು ಈ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಆಯ್ತಾ ಇದೊಂದು 60,000 ಗೆಲ್ಲ ಮುಗಿಸ್ಕೋಣ ಸರ್ 60,000 ಮುಗಿಸ್ಕೊಡ್ತೀರಾ ಕರೀಶ್ಮಾ ZMR ಇದೆ 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಮೈಲೇಜ್ ಗಾಡಿ ಅಂದ್ರೆ ಸರ್ ಪಲ್ಸರ್ ಅಲ್ಲಿ LS ಇದು ಪಲ್ಸರ್ 135 LS ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಇದು ಚಿಕ್ಕ ಗಾಡಿ ಅಂದ್ರೆ ಮೈಲೇಜ್ ಗಾಡಿ ಸರ್ ಇದು ಆಯ್ತಾ ಕಟ್ ಸೀಟ್ ಎಲ್ಲ ಬರುತ್ತೆ 2-piece ಹ್ಯಾಂಡಲ್ ಬರುತ್ತೆ ಬರುತ್ತೆ ಆಯ್ತಾ ಡಿಜಿಟಲ್ ಮೀಟರ್ ಬರುತ್ತೆ ಅಲಾಯ್ ವೀಲ್ಸ್ ಬರುತ್ತೆ ಕಟ್ ಸೀಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಅದು ಮೈಲೇಜ್ 60 ಬರುತ್ತೆ ಸರ್ ಮೈಲೇಜ್ ಎಷ್ಟು ಸರ್ 2016 ಮಾಡೆಲ್ ಇದೊಂದು 48,000 ಎಲ್ಲ ಮಾಡ್ಕೋಣ ಸರ್ ಇದು 48,000 ಎಲ್ಲ ಆಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಇದು ಸರ್ ನೆಕ್ಸ್ಟ್ ಈ ಗಾಡಿ ನೋಡಬಹುದು ನೀವು ಹೋಂಡಾ ಯೂನಿಕಾರ್ನ್ ಸರ್ ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು ಸ್ಟಾರ್ಟ್ ಎಲ್ಲ ಮಾಡಿ ತೋರಿಸಿ ನೋಡ್ಕೊಳ್ಳಿ ಜಸ್ಟ್ 18,000 ಕಿಲೋಮೀಟರ್ ಓಡಿದೆ ನೀವೇ ಹೇಳ್ತೀರಾ ಜಸ್ಟ್ 18,000 ಓಡಿದೆ ಓಕೆ
ನೀವು ವಿಡಿಯೋಲೇ ನೋಡ್ಬೋದು ಸರ್, ಬಾಡಿ ಲೈನ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಮ್ಯಾಕ್ ವೀಲ್ ಆಗಿರ್ಬೋದು, ಡಿಸ್ ಬ್ರೇಕ್ ಆಗಿರ್ಬೋದು, ಎಲ್ಲ ಇದೆ ಗಾಡಿನಲ್ಲಿ. ಮೈಲೇಜು ನಿಮ್ಗೆ 50+ ಸಿಗುತ್ತೆ. ಜಸ್ಟ್ 18,000 ಓಡಿದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಆಯ್ತಾ, ಇದು ಇದು ನಮ್ ಪವನ್ ಸರ್ ಚಾಲೆಂಜ್ ಕಡೆಯಿಂದ ಬಂದ್ರೆ ಇದು ಫೈನಲ್ ಆಗಿ ನಿಮ್ಗೊಂದು 35,000 ಎಲ್ಲ ಮಾಡಿಸ್ಕೊಳ್ಳೋಣ ಸರ್. ಇದು 35,000 ಆಗಲ್ಲ, ನಿಮ್ಗೆ ಆಗ್ಬಿಡುತ್ತೆ. ಇದು ತುಂಬಾ ಜನ ಕೇಳ್ತಿದ್ರೆ ನೋಡ್ಬೋದು, ಈ ಗಾಡಿ ಬೇಗ ಬಂದ್ರೆ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ FC 250 ಇದೆ, FC 250 ಇದೆ ಸರ್. ಇದು 2017 ಮಾಡಲ್, ಜಸ್ಟ್ 22,000 ಓಡಿದೆ. 250 ಇದು FZ ಅಲ್ಲಿ ಹೈಯೆಸ್ಟ್ ಇದು ಸರ್. ಇದು CC ಇದು. ಆಯ್ತಾ, ತುಂಬಾ ಚೆನ್ನಾಗಿದೆ. 1,10,000 ಮುಗಿಸ್ಕೊಡ್ತೀವಿ ಸರ್. ಇದು 110,000 ಆಗಲ್ಲ, ನಿಮ್ಗೆ 250 CC ಸಿಗುತ್ತೆ. ಒಳ್ಳೆ ಗಾಡಿ ಸಿಗ್ತಿದೆ ನೋಡ್ಬೋದು. ಓಕೆ, ನೆಕ್ಸ್ಟ್ NS ಹೊಸದಿದೆ. ಯಾವ್ದು ಸರ್ ಇದು? ಪಲ್ಸರ್ NS 2020 ಮಾಡಲ್ ಸರ್. ಸಿಂಗಲ್ ಓನರ್, ಬಹಳ ಚೆನ್ನಾಗಿದೆ ಗಾಡಿ ಇದು. ಲೇಟೆಸ್ಟ್ ಸ್ಪೆಷಲ್ ಎಡಿಷನ್ ಇದು. ಓಕೆ. ಆಯ್ತಾ, 7,000 ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ ಇದು. ಇದು ಫೈನಲ್ ಆಗಿ 1,50,000 ಆಗುತ್ತೆ ಸರ್. ಇದು 1,50,000 ಅಲ್ಲ, ನಿಮ್ಗೆ ಹೊಸ ಗಾಡಿ ಸಿಗ್ತಿದೆ ನೋಡ್ಬೋದು. ಶೋರೂಮ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಷ್ಟು ಇರ್ಬೋದು ಸರ್? ಸರ್, ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸ್ಪೆಷಲ್ ಎಡಿಷನ್ ಅದು. ಶೋರೂಮ್ ಅಲ್ಲಿ 182 ಏನೋ ಇದೆ ಸರ್. 182 ಅಲ್ಲ ಇದೆ. ಓಕೆ, ನೀವು ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀವಿ. ಹೌದು ಸರ್. ಓಕೆ, ಮೊಪೆಡ್ಸ್ ಎಲ್ಲ ತುಂಬಾ ಜನ ಕೇಳ್ತಾರೆ. ಜನ ಇವಾಗ ಮೊಪೆಡ್ಸ್ ಅಂದ್ರೆ ಯೂಶ್ವಲಿ ಫ್ಯಾಮಿಲಿ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಡೆಲಿವರಿಗೆಲ್ಲ ಎಷ್ಟೊಂದು ಜನ ಕೇಳ್ತಾರೆ. ಆ ತರ ನಿಮ್ಮ ಹತ್ರ 30,000 ನಾ 50,000 ತನಕ ಮೊಪೆಡ್ಸ್ ಎಲ್ಲ ಇದೆಯಾ ಅಂದ್ರೆ ಹೆಂಗೆ ಸರ್? ಸರ್, ಮೊಪೆಡ್ಸ್ ಎಲ್ಲ ನಿಮಗೆ ಆಕ್ಟಿವ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಆಕ್ಸೆಸ್ ಆಗಿರ್ಬೋದು. ಆಯ್ತಾ, ಆಮೇಲೆ ನಿಮಗೆ ನೀವು ನೋಡ್ತಾ ಇರ್ಬೋದು ಮೊಪೆಡ್ಸ್ ಎಲ್ಲ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಲೇಟೆಸ್ಟ್ ಮಾಡೆಲ್ ಎಲ್ಲ ಏನ್ ಗೊತ್ತಾ ಸರ್, ಅಬೌ 50+ ಆಗುತ್ತೆ. ಓಕೆ, ಸೊ ಇವ್ರ ಹತ್ರ ಒಂದು ಆಫರ್ ಕೂಡ ಇದೆ. ಅದು ಇನ್ನ ಯಾರು ಕರ್ನಾಟಕ ಆಗ್ಲಿ, ಕೇರಳ ಆಗ್ಲಿ, ಆಂಧ್ರ ಆಗ್ಲಿ, ಎಲ್ಲೂ ಈ ತರ ಆಫರ್ ಬಂದು ಕೊಟ್ಟಿಲ್ಲ. ಕಾರ್ ಶೋರೂಮ್ ಆಗ್ಲಿ, ಟೂ ವೀಲರ್ ಶೋರೂಮ್ ಆಗ್ಲಿ, ಯಾರು ಈ ತರ ಆಫರ್ ಕೊಟ್ಟಿಲ್ಲ ಸರ್. ಇದು ಡಿಯೋ 2018 ಮಾಡಲ್, ಸಿಂಗಲ್ ಓನರು, ಬಹಳ ಚೆನ್ನಾಗಿದೆ ಸರ್. ಆಯ್ತಾ, BS4 ಇಂಜಿನ್ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಒಂದು 58,000 ಎಲ್ಲ ಮುಗಿಸ್ಕೊಳ್ಳೋಣ ಸರ್. ಇದು 58,000 ಆಗಲ್ಲ, ನೀವು ಕೊಟ್ಬಿಡ್ತೀರಾ. ಸೊ ಮೈಲೇಜ್ ಅಂದ್ರೆ ಹೆಂಗೆ ಸರ್? ಈಗ ಮೈಲೇಜ್ ನಿಮ್ಗೆ 45-50 ಬರುತ್ತೆ ಸರ್ ಗಾಡಿ. ಇದು 45-50 ಬರುತ್ತೆ ಗಾಡಿ, ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಓಕೆ, ಆಯ್ತಾ, ನೀವ್ ಮುಂದೆನೆ ಇದೀರಾ ನೋಡ್ತಾ ಇರ್ಬೋದು. ಕಲರಿಂಗ್ ಆಗಿರ್ಬೋದು, IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು, ಎರಡು ಮಿರರ್ ಎಲ್ಲ ನಾವ್ ಹಾಕ್ಸ್ಕೊಡ್ತೀವಿ, ಮಿರರ್ ಎಲ್ಲ ಹಾಕ್ಸ್ಕೊಡ್ತೀವಿ ಸರ್. ಅದು ಓಕೆ ಸರ್. ನೆಕ್ಸ್ಟ್ ನಮ್ ಮುಂದೆ ಒಂದು ಹಳೆ ಡಿಯೋ ಇದೆ. ಇದು ತುಂಬಾ ಸರ್, ಇದು ಹಳೆ ಡಿಯೋ ಅಂದ್ರೆ 2010 ಮಾಡಲ್. ಆಯ್ತಾ, 2010 ಸಿಂಗಲ್ ಓನರು, ಸಿಂಗಲ್ ಓನರು 2010, ತುಂಬಾ ಚೆನ್ನಾಗಿದೆ ಗಾಡಿ ಇದು. ಜಸ್ಟ್ 39,000 ಕಿಲೋಮೀಟರ್ಸ್ ಓಡಿದೆ. ಓಕೆ, ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಒಂದು 25,000 ಎಲ್ಲ ಮುಗಿಸ್ಕೊಟ್ಬಿಡ್ತೀವಿ ಸರ್. ಇದು 25,000 ಆಗಲ್ಲ, ನಿಮ್ಗೆ ಸಿಗುತ್ತೆ 25,000. ನೆಕ್ಸ್ಟ್ ಒಂದು ಗಾಡಿ ಇದೆ ಸರ್, ನೆಕ್ಸ್ಟ್ ಸುಜುಕಿ ಆಕ್ಸೆಸ್ ಜಸ್ಟ್ ಸ್ಕೂಟಿ, ಜಸ್ಟ್ 2019 ಮಾಡಲ್. ಓಕೆ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ, ಈ ಗಾಡಿ ಮುಗಿಸ್ಕೊಂಡು ಬನ್ನಿ. ಓಕೆ, ಈ ಡಿಯೋ ಆಯ್ತು. ನೆಕ್ಸ್ಟ್ ನೋಡ್ತಿರ್ಬೋದು ಇನ್ನೊಂದು ಗಾಡಿ ಇದೆ. ಇದು ಜಸ್ಟ್ 2019 ಮಾಡಲ್, ಸಿಂಗಲ್ ಓನರ್, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಯ್ತಾ, ಮೌನ್ಸ್ ಇಂದ ಕನ್ವರ್ಷನ್ ಆಗಿರೋ ಗಾಡಿ ಇದು. ಕನ್ವರ್ಷನ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಬಂದಾಗಿದೆ, ವೈಟ್ ಬೋರ್ಡ್ ಆಗಿದೆ. ಜಸ್ಟ್ 7,000 ಓಡಿದೆ. ಆಕ್ಸೆಸರೀಸ್ ಎಲ್ಲ ನಾವು ಮಾಡ್ಸಿರೋದು, ಕಲರಿಂಗ್ ಎಲ್ಲ ನಾವು ಮಾಡ್ಸಿರೋದು ಸರ್. ಇದು ಜಸ್ಟ್ 7,000 ಕಿಲೋಮೀಟರ್ಸ್ ಓಡಿದೆ. ಎಷ್ಟೊಂದ್ ಜನ ಹೇಳಲ್ಲ ಬೌನ್ಸ್ ಅಲ್ಲಿ ಇದ್ರು ಕಲರಿಂಗ್ ಅಂತ ಹೇಳಲ್ಲ, ನೀವು ಹೇಳ್ತೀರಾ? ಬಿಕಾಸ್ ಯಾಕಂದ್ರೆ ಕಸ್ಟಮರ್ ಗೊತ್ತಾಗ್ಬೇಕು ಅದು ಏನು ಗೊತ್ತಾಗ್ಬೇಕು ಸರ್. ಅದೇನಿದೆ ಫ್ಯಾಕ್ಟ್ ಆಗಿ ಹೇಳ್ಬೇಕು, ಅದು ಏನಿದೆ ಅದು ನಿಜ ಹೇಳ್ಬೇಕು. ಆಯ್ತಾ, ಅದಾದ್ಮೇಲೆ ನೀವು ತಗೊಂಡಾದ್ಮೇಲೆ ಸರ್ ಬೌನ್ಸ್ ಗಾಡಿ ಅಂತ ನೀವು ಅದೆಲ್ಲ ಕೇಳಕ್ ಹೋಗ್ಬಾರ್ದು. ತಗೊಂಡಾದ್ಮೇಲೆ ಫೀಲಿಂಗ್ ಆಗ್ಬಾರ್ದು ನಿಮ್ಗೆ. ಹೌದೌದು. ಆಯ್ತಾ, ನಾವು ಬೌನ್ಸ್ ಇಂದ ನಾವು ವೆರಿಫೈ ಮಾಡಿದೀವಿ ಸರ್, ಒಳ್ಳೆ ಒಳ್ಳೆ ಗಾಡಿಗಳೆಲ್ಲ ಎತ್ತಿರೋದು ನಾವು. ಆಯ್ತಾ, ಆ ತಂದಿ ಕಂಪ್ಲೀಟ್ ಆಗಿ ಸರ್ವಿಸು, ಪಾಲಿಶಿಂಗು, ಇಂಜಿನ್ ಆಯಿಲ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, IND ನಂಬರ್ ಪ್ಲೇಟ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು, ಎಲ್ಲ ಮಾಡಿಸಿ ಕ್ಲೀನ್ ಆಗಿ ಇಟ್ಟಿರೋ ಗಾಡಿ ಸರ್ ಇದು. ಆಯ್ತಾ, 42,000 ಎಲ್ಲ ಮುಗಿಸ್ಕೊಡ್ತೀವಿ ಸರ್. ಇದು 42,000 ಆಗಲ್ಲ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಇದೆ, ಯಮಹಾ ಫೆಸಿನೋ 2018 ಮಾಡಲ್, ಸಿಂಗಲ್ ಓನರ್, 1 ಇಯರ್ ಫ್ರೆಶ್ ಇನ್ಶೂರೆನ್ಸ್ ಇದೆ. ಜಸ್ಟ್ 15,000 ಕಿಲೋಮೀಟರ್ ಓಡಿದೆ. ಆಯ್ತಾ, ಫುಲ್ ಕಂಪ್ಲೀಟ್ ಸ್ಪೆಷಲ್ ಎಡಿಷನ್ ಸರ್ ಇದು. ಆಯ್ತಾ, ಇದೆಲ್ಲ ಒಂದು 62,000 ಎಲ್ಲ ಮುಗಿಸ್ಕೊಟ್ಬೇಡ ಸರ್. ಇದು 62,000 ಎಲ್ಲ ಆಗುತ್ತೆ ಫೆಸಿನೋ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಏಪ್ರಿಲ್ ಇದೆ, 2019 ಮಾಡಲ್ ಸರ್, ಸಿಂಗಲ್ ಓನರ್, 150 CC ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇದು. ಓಕೆ, ಆಯ್ತಾ, ಒಂದು 85,000 ಎಲ್ಲ ಮುಗಿಸ್ಕೊಡ್ತೀವಿ ಸರ್. ಇದು 2019 ಮಾಡಲ್ ವಿತ್ ಡಿಜಿಟಲ್ ಮೀಟರ್. ಓಕೆ, ಲಾಂಗ್ ವೀಲ್ಸ್ ಬರುತ್ತೆ, ಡಿಸ್ ಬ್ರೇಕ್ ಬರುತ್ತೆ, ಪವರ್ ಗಾಡಿ ಸರ್. ಮೊಪೆಡ್ಸ್ ಅಲ್ಲಿ ಪವರ್ ಗಾಡಿ ಅಂದ್ರೆ ಇದೇನೆ ಸರ್ ನಿಮ್ಗೆ. ಏಪ್ರಿಲಿಯಾ ಸರ್, ಹೌದು, 85,000 ಎಲ್ಲ ಮುಗಿಸ್ಕೊಳ್ಳೋಣ ಸರ್. ಇದು 85,000 ಆಗಲ್ಲ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಆಕ್ಸೆಸ್, ಆಕ್ಸೆಸ್ 2020 BS6 ಮಾಡಲ್. ಓಕೆ, ಜಸ್ಟ್ 4,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿನೂ ಬಹಳ ಚೆನ್ನಾಗಿದೆ ಸರ್. IND ನಂಬರ್ ಪ್ಲೇಟ್ಸು, ಎಕ್ಸ್ಟ್ರಾ ಫಿಟ್ಟಿಂಗ್ಸು, BS6
ಕಂಪ್ಲೀಟ್ ಶೋರೂಮ್ ಇಂದ ಹಿಂಗ್ ಬರುತ್ತೆ ಆತರ ಇದೆ ಸರ್ ಗಾಡಿ. 80,000 ಗೆಲ್ಲ ಮುಗಿಸ್ಕೊಡ್ತೀವಿ ಸರ್. ಇದು 80,000 ಗೆಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಏಪ್ರಿಲಿಯಾ ಪವರ್ಫುಲ್ ಗಾಡಿ ಇದೆ ಸರ್. ಈ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಡಾಕ್ಟರ್ ಗಾಡಿ ಇದು. ಅಪ್ಪೆಲ್ಲ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಜಸ್ಟ್ 10,000 ಓಡಿದೆ, 150cc ಸ್ಪೆಷಲ್ ಎಡಿಷನ್. ಆಯ್ತಾ, ಇದು ನಿಮ್ಗೆ ಫೈನಲ್ ಆಗಿ ಒಂದು ಸರ್ ಇದು 72,000 ಗೆಲ್ಲ ಮುಗಿಸ್ಕೋಣ ಸರ್. ಇದು 72,000 ಗೆಲ್ಲ ನಿಮ್ಗೆ ಫೈನಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಜುಪಿಟರ್ 2019 ಮಾಡಲು ಗ್ರ್ಯಾಂಡ್ ಎಡಿಷನ್. ಆಯ್ತಾ, ಜಸ್ಟ್ 11,000 ನೋಡಿದೆ. ಮ್ಯಾಕ್ ವೀಲು, ಡಿಜಿಟಲ್ ಮೀಟರ್ ಆಗಿರ್ಬೋದು, INT ನಂಬರ್ ಪ್ಲೇಟ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿರ್ಬೋದು. ಓಕೆ, ಸೀಟು ನೋಡ್ಬೋದು ಸರ್ ನೀವು. ಸೀಟು ನೋಡ್ಬೋದು, ಈಗ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೆಲ್ಮೆಟ್ ಲಾಕ್ ಇದೆ. ಆಯ್ತಾ, ತುಂಬಾ ಚೆನ್ನಾಗಿದೆ ಸರ್. ಇದು ಫೈನಲ್ ಆಗಿ 63,000 ಗೆಲ್ಲ ಮುಗಿಸ್ಕೋಣ ಸರ್. ಇದು 63,000 ಗೆಲ್ಲ ಆಗುತ್ತೆ ಇದು ಫೈನಲ್ ಆಗಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಸೆಸ್ ಇದೆ ಸರ್. ಆಕ್ಸೆಸ್ 2018 ಮಾಡಲು, ಮ್ಯಾಕ್ ವೀಲು, ಡಿಸ್ಕ್ ಬ್ರೇಕು, ಗಾಡಿ ತುಂಬಾ ಚೆನ್ನಾಗಿದೆ. ಆಯ್ತಾ, ಇದ್ರಲ್ಲಿ ಏನಂದ್ರೆ ಇದು ನೋಡಿ, 2020 ನಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. 2020 ನಲ್ಲಿ ಡ್ರಮ್ ಬ್ರೇಕು, 2018 ನಲ್ಲಿ ಫುಲ್ ಆಕ್ಸೆಸರೀಸ್ ಇದೆ. ಇದು ಎರಡು ಮಿರರ್ ಇದೆ ಸರ್ ಇದ್ರದ್ದು. ಓಕೆ, ಅಲಾಯ್ ವೀಲ್ಸ್ ಎಲ್ಲ ಕೊಟ್ಟಿದೆ. ಅಲಾಯ್ ವೀಲ್ಸ್ ಇದೆ, ಎರಡು ಮಿರರ್ ಇದೆ. ಜಸ್ಟ್ 20,000 13,000 ಓಡಿದೆ ಸರ್ ಗಾಡಿ ಇದು. ಓಕೆ, 13,000 ಓಡಿದೆ ವಿತ್ ಮ್ಯಾಗ್ ವೀಲು, ಡಿಸ್ಕ್ ಬ್ರೇಕು. ಆಯ್ತಾ, 58,000 ಗೆಲ್ಲ ಮುಗಿಸ್ಕೋಣ ಸರ್. ಇದು 58,000 ಗೆಲ್ಲ ಮುಗಿಸ್ಕೊಡ್ತೀರಾ? ಫೈನ್ ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮ್ಯಾಸ್ಟ್ರೋ ಎಸ್ಟ್ರೋ 2020 ಮಾಡಲು, 7,000 ಕಿಲೋಮೀಟರ್ಸ್ ಓಡಿದೆ. ಆಯ್ತಾ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ. ಜಸ್ಟ್ 7,000 ಓಡಿದೆ, 70,000 ಗೆಲ್ಲ ಮುಗಿಸ್ಕೋಣ ಸರ್. ಇದು 70,000 ಮ್ಯಾಟ್ ಫಿನಿಶ್ ಗಾಡಿ, ಅದು ನಾರ್ಮಲ್ ಪೇಂಟ್ ಅಲ್ಲ, ಮ್ಯಾಟ್ ಫಿನಿಶ್ ವಿತ್ ಅಲಾಯ್ ವೀಲ್ಸ್ ಕೂಡ ಇದೆ. ಓಕೆ, ಗಾಡಿ ಮೈಲೇಜ್ ಕೂಡ ಚೆನ್ನಾಗಿದೆ ನೋಡ್ಬೋದು. ಡಿಸ್ಕ್ ಬ್ರೇಕ್ ಇದೆ. ಆಯ್ತಾ, ಜಸ್ಟ್ 7,000 ಓಡಿದೆ ಸರ್ ಗಾಡಿ ಇದು. ಎಷ್ಟು ಅಂದ್ರೆ ಸರ್ ಪ್ರೈಸ್ ಸರ್? ಫೈನಲ್ ಆಗಿ 70,000 ಗೆಲ್ಲ ಮುಗಿಸ್ಕೋಣ ಸರ್. 70,000 ಗೆಲ್ಲ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, ಇದು ಸುಜುಕಿ ಬರ್ಗ್ಮ್ಯಾನ್. ನೀವು ಸುಜುಕಿ ನಲ್ಲಿ ಬರ್ಗ್ಮ್ಯಾನ್ ಅಂದ್ರೆ ತುಂಬಾ ಲಾಂಗ್ ಡ್ರೈವ್ ಗೆಲ್ಲ ಒಳ್ಳೆ ಗಾಡಿ ಸರ್ ಅದು. ಓಕೆ, ತುಂಬಾ ಒಳ್ಳೆ ಗಾಡಿ ಮಾತ್ರ. ನೀವು ಸೀಟ್ಸ್ ನೋಡಬಹುದು, ಲೆದರ್ ಸೀಟ್ ಇದೆ, ಮ್ಯಾಗ್ ವೀಲ್ ಇದೆ, ಡಿಸ್ಕ್ ಬ್ರೇಕ್ ಇದೆ, 20,000 ಕಿಲೋಮೀಟರ್ಸ್ ಓಡಿದೆ, ತುಂಬಾ ಚೆನ್ನಾಗಿದೆ ಸರ್. 2018 ಬಹಳ ಚೆನ್ನಾಗಿದೆ ಗಾಡಿ ಇದು. ಎಷ್ಟು ಪ್ರೈಸ್ ಹೇಳ್ತೀರಾ ಸರ್? 20,000 ಕಿಲೋಮೀಟರ್ಸ್ ಓಡಿದೆ ಇದು. ಫೈನಲ್ ಆಗಿ ಸರ್ ಇದು 75,000 ಗೆಲ್ಲ ಮುಗಿಸ್ಕೋಣ ಸರ್. 75,000 ಗೆಲ್ಲ ಸಿಗುತ್ತೆ. ಮೈಲೇಜ್ ಅಂದ್ರೆ ಹೆಂಗೆ ಸರ್ ಗಾಡಿ ಸರ್? ಮೈಲೇಜು ಅಷ್ಟೇ ಸರ್, 40+ ಸಿಗುತ್ತೆ. ಗಾಡಿ ಮಾತ್ರ ತುಂಬಾ ಲಾಂಗ್ ಡ್ರೈವ್ ಒಳ್ಳೆ ಗಾಡಿ. ಶೋಲ್ಡರ್ ಪೇನ್, ಬ್ಯಾಕ್ ಪೇನ್ ಏನು ಬರಲ್ಲ ಸರ್. ಲಗೇಜ್ ಇಟ್ಕೊಳ್ಳೋ ಕೂಡ ಜಾಸ್ತಿ ಇದೆ ಸ್ಪೇಸ್. ಹೌದು ಸರ್, ನಿಮ್ಗೆ ಲಗೇಜ್ ಆಗಿರ್ಬೋದು, ಲಗೇಜ್ ಗಂತ ದೊಡ್ಡ ಗಾಡಿ ಯಾರು ಯೂಸ್ ಮಾಡಲ್ಲ. ಮನೇನಲ್ಲ ಅಂದ್ರೆ ನೀವು ಮಾಡ್ಕೊಬಹುದು, ಮನೆ ಯೂಸ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ನೆಕ್ಸ್ಟು ಬುಲೆಟಿಗೆ ಬರೋಣ. ಆಫರ್ ಕೂಡ ಹೇಳ್ತಾರೆ, ಅದಕ್ಕೆ ಮುಂಚೆ ಈ ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಣ ಸರ್. ಈ ಥರ ಆಫರು ಬರೀ ನೀವು ಬುಲೆಟಿಗೆ ಮಾತ್ರ ಕೊಡ್ತೀರಾ, ಇಲ್ಲ ಬೇರೆ ಗಾಡಿಗಳಿಗೆಲ್ಲ ಕೊಡ್ತೀರಾ, ಹೆಂಗೆ ಸರ್? ಸರ್, ನೀವು ಬರೀ ಗನ್ ಮೆಟಲ್ಲು ಬುಲೆಟ್ ತೊಗೊಂಡ್ರೆ, ಆಯ್ತಾ, ಬುಲೆಟ್ ಮಾತ್ರ ತೊಗೊಂಡ್ರೆ ಒಂದು ಗಾಡಿ ತೊಗೊಂಡ್ರೆ ಒಂದು ಗಾಡಿ ಫ್ರೀ ಸರ್. ಓಕೆ, ಈ ಗಾಡಿಗಳು ಮಾತ್ರ? ಈ ಗಾಡಿಗಳಿಗೆ ನೀವು ಯಾವ್ದಾದ್ರು ತಗೊಳ್ಳಿ, ಬುಲೆಟ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ ಸರ್. ಬುಲೆಟ್ ಆಗಿರ್ಬೋದು, ಗನ್ ಮೆಟಲ್ 180,000, 2018 ಮಾಡಲ್ ಆಗಿರ್ಬೋದು 150 ಆಗಿರ್ಬೋದು, ಆಯ್ತಾ, ಕ್ಲಾಸಿಕ್ 350 ಆಗಿರ್ಬೋದು. ಆಯ್ತಾ, ಈ ಗಾಡಿಗಳು ತಗೊಳ್ಳಿ. ಈ ಗಾಡಿ ತಗೊಂಡು ನಮ್ಗೆ ಇನ್ನೊಂದು ತೋರಿಸಿ ನಾ ನಿಮ್ಗೆ ಯಾವ ಗಾಡಿ ತಗೊಂಡ್ರೆ ಯಾವ ಗಾಡಿ ಫ್ರೀ ಅನ್ಬಿಟ್ಟು. ಥ್ರೂ ಔಟ್ ಕರ್ನಾಟಕದಲ್ಲಿ ಯಾರು ಆತರ ಮಾಡಿರಲ್ಲ ಸರ್ ನಿಮ್ಗೆ. ನಮ್ ಶೋರೂಮ್ ಅಲ್ಲಿ ಮಾತ್ರ ಆತರ ಆಫರ್ ಸರ್ ನಿಮ್ಗೆ. OnePlus 1 ಆಫರ್. ಹೌದು ಸರ್. ನೆಕ್ಸ್ಟ್ ಏನಂದ್ರೆ, ಪವನ್ ಟಾಕ್ಸ್ ಚಾನೆಲ್ ಕಡೆಯಿಂದ ಯಾರು ಬರ್ತಾರೆ, ಪವನ್ ಟಾಕ್ಸ್ ವಿಡಿಯೋ ಯೂಟ್ಯೂಬ್ ಚಾನೆಲ್ ಮುಖಾಂತರ ಯಾರು ಬರ್ತಾರೆ, ಅವರು ಚಾನೆಲ್ ನ ನೀವು ಲೈಕ್ ಮಾಡಬೇಕು, ವಿಡಿಯೋನ ಲೈಕ್ ಮಾಡಬೇಕು, ವಿಡಿಯೋನ ಲೈಕ್ ಮಾಡಬೇಕು. ಆಮೇಲೆ ಅವ್ರದೊಂದು ಆಫರ್ ಇರುತ್ತೆ ಸರ್, ಒಂದು ಅದೇ ಟಾರ್ಗೆಟ್ ಇರುತ್ತೆ, ಟಾರ್ಗೆಟ್ ಇರುತ್ತೆ ಅವ್ರದ್ದು. ಟಾರ್ಗೆಟ್ ಒಂದು 2,000, 2.5 ಸಾವಿರ. ನೀವು ಚಾನೆಲ್ ಅವ್ರದ್ದು ವಿಡಿಯೋ ಎಲ್ಲ ನಿಮ್ಗೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಆಯ್ತಾ, ಅವ್ರ ಕಡೆಯಿಂದ ಬಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಪಾಲಿಶಿಂಗ್ ಆಗಿರ್ಬೋದು, ಹೆಲ್ಮೆಟಿಂಗ್ ಆಗಿರ್ಬೋದು, ಒನ್ ಪ್ಲಸ್ ಒಂದು ಆಫರ್ ಇರುತ್ತೆ ಸರ್. ಓಕೆ, ಈ ತರ ಪದೇ ಪದೇ ಆಫರ್ಸ್ ಎಲ್ಲ ಬರ್ತಾನೆ ಕೊಡ್ತೀರಾ? ಪದೇ ಪದೇ ಅಂದ್ರೆ ಎಲ್ಲಾ ಚಾನೆಲ್ ಮುಖಾಂತರನು ಬರಲ್ಲ, ಬರೀ ಪವನ್ ಟಾಕ್ಸ್ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಆಫರ್ ಸರ್ ಇದು. ಓಕೆ ಸರ್, ಫೈನ್ ಫೈನ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬುಲೆಟ್. ಇದು ಡೀಟೇಲ್ಸ್ ಪವನ್ ಸರ್, ನಮ್ಮ ಹತ್ರ ನೋಡಿ ಗನ್ ಮೆಟಲ್ 2 ಗಾಡಿ ಇದೆ. ಆಯ್ತಾ, ಕ್ಲಾಸಿಕ್ 3 ಗಾಡಿ ಇದೆ. ಈ ಗಾಡಿ ತಗೊಂಡ್ರೆ ಆಫರ್ ಇರುತ್ತೆ ಸರ್. ಗನ್ ಮೆಟಲ್ ಆಗಿರ್ಬೋದು, ಕ್ಲಾಸಿಕ್ ಆಗಿರ್ಬೋದು. ಆಯ್ತಾ, ಇದ್ರಲ್ಲಿ ನಿಮ್ಗೆ ಆಫರ್ ಇರುತ್ತೆ. ಏನಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿರ್ಬೋದು, ಪ್ಲಸ್ ಅದ್ರಲ್ಲಿ ಏನಂದ್ರೆ ನಿಮ್ಗೆ ಇನ್ನೊಂದು ಒಂದ್ ಗಾಡಿ ತಗೊಂಡ್ರೆ ಒಂದ್ ಗನ್ ಮೆಟ್ರಲ್ ತಗೊಂಡ್ರೆ ಒಂದ್ ಗಾಡಿ ಫ್ರೀ. ಸೊ ಯೂಶ್ವಲಿ ಎಲ್ಲಾ ಗಾಡಿ ತಗೊಂಡ್ರೆ ನೀವು ಫುಲ್ ಟ್ಯಾಂಕ್ ಪೆಟ್ರೋಲ್, ಪಾಲಿಶ್, ಆರ್ ಹೆಲ್ಮೆಟ್ ಫ್ರೀ ಅಂತ ಕೊಡ್ತೀರಾ. ಬಟ್ ಈ ಗಾಡಿಗಳು ತಗೊಂಡ್ರೆ ಈ ತರ ಸ್ಪೆಷಲ್ ಆಫರ್ ಇರೋದು. ಸ್ಪೆಷಲ್ ಆಫರ್ ಈ ಗಾಡಿ ತಗೊಂಡ್ರೆ ಮಾತ್ರ ಸರ್. ಆಯ್ತಾ, ಈ ಗಾಡಿ ಮಾತ್ರ 2 ಗನ್ ಮೆಟಲ್ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು, ಈ ಗಾಡಿ ತಗೊಳ್ಳಿ ನೀವು. 2018, 17, 16 ಮಾಡಲ್ ತಗೊಳ್ಳಿ. ಆಯ್ತಾ, ಸ್ಪೆಷಲ್ ಆಫರ್ ಇದು. ಸ್ಪೆಷಲ್ ಆಫರ್ ಪವನ್ ಟಾಕ್ಸ್ ಕಡೆಯಿಂದ 2,000 ಜನ ಎಲ್ರಿಗೂ ಲೈಕ್ ಮಾಡ್ಬೇಕು, ಎಲ್ರು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಆಯ್ತಾ, 2,000 ಜನ
ಲೈಕು ಶೇರು ಮಾಡಬೇಕು. ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, ಒನ್ ಪ್ಲಸ್ ಒನ್ ಆಫರ್ ಇರುತ್ತೆ ಸರ್. ಓಕೆ ಸರ್, ಕಮೆಂಟ್ಸ್ ಅಲ್ಲಿ ನೀವು ಹೇಳ್ತಾ ಇದ್ರಿ ಸರ್ MT15 ತರಿಸಿ, MT15 ತರಿಸಿ ಅಂತ. ನೋಡಿ ಸರ್, 2020 ಮಾಡೆಲ್ ಇದೆ MT15, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಇದು. ಆಯ್ತಾ, ಓಕೆ. ನೀವು ಕೇಳ್ತಾ ಇದ್ರಿ MT15 ಇಲ್ವಾ, MT15 ಇಲ್ವಾ ಅಂತ. ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಪವನ್ ಸರ್, ಇದು 1,55,000 ಎಲ್ಲ ಮುಗಿಸ್ಕೋಣ ಸರ್. ಇದು 1,55,000 ಎಲ್ಲ ನಿಮಗೆ ಸಿಗುತ್ತೆ. 2020 ಮಾಡೆಲ್. ಓಕೆ, 2020 ಮಾಡೆಲ್ 13,000 ಓಡಿದೆ. ಓಕೆ ಓಕೆ, ಇವಾಗ ನಾನು ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಹೆಂಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಪ್ರೈಸ್ ಎಷ್ಟಂದ್ರಿ ಸರ್ ಈಗ? 1,55,000 ಎಲ್ಲ ಆಗುತ್ತೆ ಸರ್. 1,55,000 ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್, 5 ಇಯರ್ಸ್ ಇನ್ಶೂರೆನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ನೀವು ಓಡಿಸ್ ನೋಡಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ನಮ್ಗೆ ಬಂದ್ ಹೇಳಿ ಸರ್ ನೀವು ಹೆಂಗಿದೆ ಏನು ಅಂತ ಬಂದ್ ಹೇಳಿ ಸರ್. ಓಕೆ ಸರ್, ಇಲ್ಲಿ ನೋಡ್ತಿರ್ಬೋದು ಒಂದು ಅಪಾಚಿ ಆರ್ಟಿಆರ್ ಇದೆ, ಇದೇ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಸರ್, 2018 ಮಾಡೆಲ್ ಇದು ಸಿಂಗಲ್ ಓನರ್ ಗಾಡಿ. ಈ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಅಪಾಚಿ 200 cc ಇದು. ಓಕೆ, ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇದು. ಡಬಲ್ ಡಿಸ್ ಬ್ರೇಕ್, 200 cc. ಇದು ಎಷ್ಟು ಓಡಿದೆ, ಎಷ್ಟು ಪ್ರೈಸ್? 2018 ಇದು ಒಂದು 78,000 ಗೆ ಮಾಡ್ಸ್ಕೊಳ್ಳೋಣ ಸರ್. 21,000 ಓಡಿದೆ. 78,000 ಹೇಳ್ತೀರ, 78,000 ಫೈನಲ್ ಪ್ರೈಸ್ ಹೆಂಗೆ ಸರ್? ಸರ್, ಒಂದು 1,000-2,000 ನೆಗೋಷಿಯಬಲ್ ಮಾಡೋಣ ಸರ್. ಓಕೆ ಸರ್, ಇದು 2012 ಮಾಡೆಲ್ KTM ಡ್ಯೂಕ್. ಓಕೆ, ಸಿಂಗಲ್ ಓನರ್ ಗಾಡಿ, ಒಂದು 70,000 ಗೆ ಮುಗಿಸ್ಕೊಳ್ಳೋಣ ಸರ್. ಇದು 70,000 ಡ್ಯೂಕ್ ಸಿಗ್ತಿದೆ ನೋಡ್ಬೋದು. 70,000 ಎಷ್ಟು ಓಡಿದೆ, ಎಷ್ಟನೇ ಓನರ್ ಸರ್? ಸರ್, ಇದು 2012 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ 2012 ಮಾಡೆಲ್. ಓಕೆ, 70,000 ಬಿಸ್ಕೆಲ್ಲ ಫೈನಲ್ ಆಗುತ್ತೆ. ಓಕೆ, 23,000 ಓಡಿದೆ. 23,000 ಓಡಿದೆ ಅದು. 23,000. ಓಕೆ, ಇದು 2015 ಮಾಡೆಲ್ ಸರ್, KTM ಡ್ಯೂಕ್. ಓಕೆ, 2015 ಸಿಂಗಲ್ ಓನರ್, 20,000 kilometers ಓಡಿದೆ. ಎರಡು ಹೊಸ ಟೈರು, ಹೊಸ ಬ್ಯಾಟ್ರಿ, ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿನು. ಓಕೆ, ಆಯ್ತಾ, 1,20,000 ಎಲ್ಲ ಆಗುತ್ತೆ ಸರ್. ಇದು 1,20,000 ಆಗುತ್ತೆ. 1,20,000 ಟೈರ್ಸ್ ಕೂಡ ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಇದೆ, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಆರ್ ಸಿ ಇದೆ, ಇದು 2018 ಮಾಡೆಲ್ ಸರ್, ಸಿಂಗಲ್ ಓನರ್, RC 200 cc ಇದು. ಓಕೆ, ಅದು 390 ಅಂತ ಇದೆ. 390 ಸ್ಟಿಕರಿಂಗ್ ಮಾಡಿದ್ದಾರೆ ಸರ್ ಅವರು ಅಷ್ಟೇ. ಆಯ್ತಾ, 200 cc ಇದು. ಬಂದ್ಬಿಟ್ಟು ಫೈನಲ್ ಆಗಿ ನಿಮಗೆ 1,70,000 ರೂಪಾಯಿ ಆಗುತ್ತೆ ಸರ್. 1,70,000, 1,70,000 ಆಗುತ್ತೆ ಫೈನಲ್. ನೆಕ್ಸ್ಟ್ ನಮ್ಮದೇ ಒಂದು R15 ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. R15 2015 ಮಾಡೆಲ್ ಸಿಂಗಲ್ ಓನರ್, ಫೈನಲ್ ಆಗಿ 72,000 ರೂಪಾಯಿ ಆಗುತ್ತೆ ಸರ್. ಇದು 72,000 ಎಷ್ಟು ಓಡಿದೆ? ಇದು ಡೀಟೇಲ್ಸ್ ಹೇಳಿ ಸರ್. 2009 ಮಾಡೆಲ್ ಇದು, ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಹಳ ಚೆನ್ನಾಗಿದೆ. ಆಯ್ತಾ, ಎರಡು ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ವೈಟ್ ಕಲರ್, ವೈಟ್ ಅಂಡ್ ರೆಡ್ ಸ್ಟಿಕರಿಂಗ್. ಇದು ಫೈನಲ್ ಆಗಿ 55,000 ಗೆಲ್ಲ ಆಗುತ್ತೆ ಸರ್. ಇದು 55,000 ಆಗುತ್ತೆ. 55,000. ಓಕೆ, ನೆಕ್ಸ್ಟ್ ನಮ್ಮದು 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಓಕೆ, ಆಯ್ತಾ, ಬಹಳ ಚೆನ್ನಾಗಿದೆ ಸರ್ ಈ ಗಾಡಿನು. ವರ್ಷನ್ 2 ಇದು. ವರ್ಷನ್ 2 ಇದು, ಸ್ಟಿಕರಿಂಗ್ ಎಲ್ಲ ಮಾಡಿಸಿದಾರಲ್ಲ. ಹೌದು ಸರ್. ಇದು ಫೈನಲ್ ಆಗಿ 68,000 ರೂಪಾಯಿ ಆಗುತ್ತೆ ಸರ್. ಇದು 68,000 ಆಗುತ್ತೆ. R15 68,000. XL ಅಂತೂ ತುಂಬಾ ಜನ ಕೇಳ್ತಿದ್ರು ಅಂತ ಇವ್ರು ಹೇಳ್ತಿದ್ರು. XL ನಿಮ್ ವಿಡಿಯೋಲಿ ಬಹಳ ಜನ ಕೇಳ್ತಾ ಇದಾರೆ ಸರ್. XL ಇಲ್ಲಿ ನೀವು XL ನೀವು ವಿಡಿಯೋ ಮಾಡ್ತಾ ಇಲ್ಲ ಅನ್ಬಿಟ್ಟು. 2019 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಬಹಳ ಚೆನ್ನಾಗಿದೆ ಗಾಡಿ. ಇದು ಕಮ್ಮಿ ಓಡಿದೆ ಸರ್ ಗಾಡಿ. ಇದು 32,000 ಆಗುತ್ತೆ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಟಿವ್ ಇದೆ. ಇದು ಆಕ್ಟಿವ್ 6G ಸರ್. ಇದು 7,000 kilometers ಓಡಿದೆ. 7,000 ಓಡಿದೆ ಅಷ್ಟೇ. ಇದಕ್ಕೆ ಮಿರರ್ ಎಲ್ಲ ಬರುತ್ತೆ ಸರ್. ಇದಕ್ಕೆ ತೆಗ್ದಾರೆ ಕಸ್ಟಮರ್. ಮಿರರ್ ಮಿರರ್ ಬರುತ್ತೆ. ಅಲ್ಲೊಂದು ಫುಲ್ ಎಲ್ಲ ಫುಲ್ ಫಿಟ್ಟಿಂಗ್ ಇದೆ. 7,000 ಓಡಿದೆ. 78,000 ರೂಪಾಯಿ ಆಗುತ್ತೆ ಸರ್. ಇದು 78,000. 78,000 ಆಗುತ್ತೆ ಆಕ್ಟಿವಾ. ನೋಡೋ ನೋಡ್ಬೋದು. ನೆಕ್ಸ್ಟ್ ಒಂದು ಡಿಯೋ ಇದೆ. ಡಿಯೋ 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಓಕೆ, ಆಯ್ತಾ, 2014 ಸಿಂಗಲ್ ಓನರ್. ಇದು ಒಂದು 38,000 ರೂಪಾಯಿ ಎಲ್ಲ ಮುಗಿಸ್ಕೊಳ್ಳೋಣ ಸರ್. 38,000 ಓಡಿದೆ. ಫುಲ್ ಆಕ್ಸೆಸ್, ಫುಲ್ ಫಿಟ್ಟಿಂಗ್ ಸಮೇತ ಇದೆ ಗಾಡಿ. ಓಕೆ, ಫೈನ್ ಫೈನ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎಂಟಾರ್ಕ್ ಇದೆ, ಗ್ರೀನ್ ಕಲರ್. 2018 ಮಾಡೆಲ್ ಸರ್ ಇದು. ಓಕೆ, 2018 ಸಿಂಗಲ್ ಓನರ್, 20,000 ಓಡಿದೆ. ಓಕೆ, 20,000 kilometers ಓಡಿದೆ. 58,000 ರೂಪಾಯಿ ಆಗುತ್ತೆ ಸರ್ ಇದು. 58,000. 58,000 ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ 2017 ಮಾಡೆಲ್ ಡಿಯೋ ಇದೆ ಸರ್ ಇದು. ಓಕೆ, 2017 ಸಿಂಗಲ್ ಓನರ್, ಬ್ಲ್ಯಾಕ್ ಅಂಡ್ ರೆಡ್, 14,000 ಓಡಿದೆ. ಓಕೆ, 53,000 ಆಗಿಲ್ಲ ಆಗುತ್ತೆ ಸರ್ ಇದು. 53,000. 53,000 ಆಗುತ್ತೆ. ಓಕೆ, ಹೋಂಡಾ ಏವಿಯೇಟರ್, 2008 ಮಾಡೆಲ್, ಸಿಂಗಲ್ ಓನರ್. ಓಕೆ,
ಫೈನಲ್ ಆಗಿದ್ದು 23,000 ಸಿಗುತ್ತೆ ಸರ್. ಇದು 23,000 ನಿಮ್ಗೆ ಫೈನಲ್ ಸಿಗುತ್ತೆ ಈ ಗಾಡಿ. ಏವಿಯೇಟರ್ ಓಕೆ. ಮೈಲೇಜ್ ಎಲ್ಲ ಹೆಂಗೆ ಸರ್? ಮೈಲೇಜ್ ಎಲ್ಲ 40+ ಸರ್. ಇದು 40+ ಓಕೆ. ನೆಕ್ಸ್ಟ್ ಆಲ್ಮೋಸ್ಟ್ ವಿಥೌಟ್ ಗೇರ್ ಎಲ್ಲ ಬರೋದೆಲ್ಲ 40+ ಸರ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈ ಗಾಡಿ ಮಾಡೆಲ್ ಸರ್. ಇದು ಓಕೆ, ಸಿಂಗಲ್ ಓನರ್ ಗಾಡಿ. ಆಯ್ತಾ, 20,000 ಕಿಲೋಮೀಟರ್ಸ್ ಓಡಿದೆ. 2010 ಮಾಡೆಲ್. ಇದು ಆಲ್ಮೋಸ್ಟ್ ನಿಮ್ಗೆ ಒಂದು 22,000 ಸಿಗುತ್ತೆ ಸರ್. ಇದು 22,000 ಎಲ್ಲ ಸಿಗುತ್ತೆ ನಿಮ್ಗೆ. ಸ್ಕೂಟಿ ಫ್ಯಾಮಿಲಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಒಳ್ಳೆ ಗಾಡಿ, ಒಳ್ಳೆ ಗಾಡಿ. ಅಪ್ರೈಲ್ ಸರ್, 2019 ಮಾಡಲು. ಓಕೆ, ಸಿಂಗಲ್ ಓನರು. ಫೈನಲ್ ಆಗಿ ಒಂದು 80,000 ಎಲ್ಲ ಆಗುತ್ತೆ ಸರ್. 80,000 80,000 ಡಿಜಿಟಲ್ ಮೀಟರ್, ಮ್ಯಾಕ್ ವೀಲು, ಡಿಸ್ ಬ್ರೇಕು. ಓಕೆ, ಒಪೆಟ್ಸ್ ಅಲ್ಲಿ ಒಳ್ಳೆ ಗಾಡಿ ಸರ್ ಇದು. ಓಕೆ, ಮೈಲೇಜ್ಗೆಲ್ಲ ಪವರ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪ್ಯಾಶನ್ ಪ್ರೋ, ನೀವು ತುಂಬಾ ಜನ ಕೇಳ್ತೀರಾ. ಪ್ಯಾಶನ್ ಪ್ರೋ, ಪ್ಯಾಶನ್ ಪ್ರೋ, ಪ್ಯಾಶನ್ ಪ್ರೋ ಅಂತ. 2011 ಮಾಡಲು. ಓಕೆ, ಸಿಂಗಲ್ ಓನರು. ಜಸ್ಟ್ 20,000 ಕಿಲೋಮೀಟರ್ಸ್ ಓಡಿದೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಫೈನಲ್ ಆಗಿ 33,000 ಎಲ್ಲ ಮುಗಿಯುತ್ತೆ ಸರ್. ಇದು 33,000 ಮೈಲೇಜ್ ಅಂದ್ರೆ ಹೆಂಗೆ ಸರ್ ಈ ಗಾಡಿನ ಮೈಲೇಜ್? ಮೈಲೇಜ್ 60+ 60+ ಮೈಲೇಜ್ ಬರುತ್ತೆ. ಚೆನ್ನಾಗಿದೆ ಗಾಡಿ, ನೋಡ್ಬೋದು. ಸೊ ನೆಕ್ಸ್ಟ್ ನೋಡ್ತಿರ್ಬೋದು, ಅಲ್ಲಿ KTM ಕಸ್ಟಮರ್ ಒಬ್ರು ಡೆಲಿವರಿ ತೊಗೊಂಡೋದ್ರು. ಇವರೊಬ್ರು ನಮ್ಮ ಚಾನಲ್ ನೋಡ್ಬಿಟ್ಟು ಒಂದು ಗಾಡಿ ತೊಗೊಳಕ್ ಬಂದಿದ್ದಾರೆ. ಅದು ಯಾವ ಗಾಡಿ ಅಂತ ನೀವೇ ನೋಡ್ಬೋದು. ಕ್ಲಾಸಿಕ್ 350 ಹೊಂದಿದೆ. ಇವರು ಆ್ಯಕ್ಚುಲಿ ಮುಂಚೆನೇ ಒಂದು ಗಾಡಿ ತೊಗೊಂಡಿದ್ರು, ಆ ಗಾಡಿ ಕಂಡೀಷನ್ ಚೆನ್ನಾಗಿತ್ತು ಅಂತ ಇವಾಗಲೂ ಬಂದು ತೊಗೊಂಡಿದ್ದಾರೆ. ಸೊ ಅಶೋಕ್ ಸರ್ ಇದ್ದಾರೆ, ಅವರೇ ಇವ್ರನ್ನ ಗೈಡ್ ಮಾಡ್ತಿರೋದು. ಎಲ್ಲ ಗಾಡಿ ಎಲ್ಲ ತೋರಿಸಿ ಇವಾಗ ಅವರು ರೆಡಿಯಾಗಿದ್ದಾರೆ ಡೆಲಿವರಿ ತೊಗೊಂಡೋಗೋಕೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಸ್ವಲ್ಪ ಹೇಳಿ ಸರ್. ಇಲ್ಲ ಗಾಡಿ ಚೆನ್ನಾಗೇ ಇತ್ತು ಅಂತ ಹೇಳಿ ಸರ್. ಅಥವಾ ಏನೋ ಕಾರಣಕ್ಕೂ ಗಾಡಿ ತಗೊಂಡ್ಮೇಲೆ ಏನು ಪ್ರಾಬ್ಲಮ್ ಇರಲ್ಲ, ಒಂದ್ 2-3 ದಿವಸ ಲೇಟ್ ಆಗುತ್ತೆ. ಒಂದು 25 ತಗೊಳ್ತಾರೆ ಡಾಕ್ಯುಮೆಂಟ್ಸ್ ಬಂದ್ಮೇಲೆ ಒರಿಜಿನಲ್. ಅವರೇ ನಮಗೆ ಕಾಲ್ ಮಾಡಿಬಿಟ್ಟು ಬಂದ್ಬಿಟ್ಟು ತಗೊಂಡೋಗ್ರಿ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಗಳಾಗಲ್ಲ, ಯಾವುದೇ ಇನ್ಶೂರೆನ್ಸ್ ಆಗ್ಲಿ, ಡಾಕ್ಯುಮೆಂಟ್ಸ್ ಆಗ್ಲಿ, ಯಾವುದೇ ವಿಷಯದಾಗ ಏನು ಪ್ರಾಬ್ಲಮ್ ಆಗಲ್ಲ, ಆಗೋದು ಇಲ್ಲ ಅಂತ ನಮ್ಗೆ ನಂಬಿಕೆ ಇದೆ ಸರ್. ಯಾರಾದರೂ ಬಂದರೆ ಈ ಗಾಡಿ ತೊಗೊಬೋದು. ನಿಜವಾಗ್ಲೂ ಮೈಲೇಜ್ ಕೂಡ ಜಾಸ್ತಿ ಕೊಡುತ್ತೆ. ಸಾಗರ್ ಆಟೋ ಕನ್ಸಲ್ಟೆನ್ಸ್ ಅಂತ. ಓಕೆ, ಸೊ ಇನ್ನೊಂದು ಡ್ಯೂಕ್ 200 ಇದೆ, ಇದನ್ನ ಕೂಡ ಇವಾಗ ಟೆಸ್ಟ್ ಡ್ರೈವ್ ಮಾಡ್ತೀನಿ, ಹೆಂಗಿರುತ್ತೆ ಅಂತ ನೋಡೋಣ. ಇದು ಕೂಡ ಪವರ್ 390 ಇದು. ಇವಾಗ ಗಾಡಿ ಡೀಟೇಲ್ಸ್ ಎಲ್ಲ ನೋಡಿದ್ವಿ, ಗಾಡಿನ ಕೂಡ ಟೆಸ್ಟ್ ಡ್ರೈವ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು ಗಾಡಿಗಳು. ಆ MT-15 ಅಂತೂ ತುಂಬಾ ಇಷ್ಟ ಆಯಿತು. ಸೊ ಫೈನಲ್ ಆಗಿ ಇವಾಗ EMI ಅಂತೂ ತುಂಬ ಜನ ನೋಡ್ತಾರೆ. ಒಬ್ಬೊಬ್ಬರು ಒಂದೇ ಸತಿ ಫುಲ್ ಅಮೌಂಟ್ ಕೊಡೋಕ್ಕಾಗಲ್ಲ, ತಿಂಗಳು ತಿಂಗಳು ಕಟ್ಕೊಂಡು ಹೋಗೋಣ, ಡೌನ್ ಪೇಮೆಂಟ್ ಮಾಡಿಬಿಟ್ಟು ಅಂದ್ಕೊಂಡಿರ್ತಾರೆ. ಸೊ EMI ಆಪ್ಷನು ಎಲ್ಲರಿಗೂ ಅವೈಲಬಲ್ ಇದೆ, ಅದು ಹೆಂಗೆ ಸರ್? ಸರ್, EMI ಆಪ್ಷನು ಹೆಂಗೆ ಅಂದರೆ ಮಾಡಿಸ್ಕೊಳ ಎಲ್ಲರಿಗೂ ಮಾಡಿಸ್ಕೊಳ ಸರ್. ಇನ್ನೊಂದು ಪ್ರಶ್ನೆ ಏನಂದ್ರೆ, ಅರೌಂಡ್ 30-35 ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಬೇಗ ಆಗ್ಬಿಡುತ್ತೆ ಸರ್ ಅದು. ಓಕೆ, ಆಯ್ತಾ. ನೀವು ಈಚೆ ಅನ್ಕೊಳ್ಳಿ, ಇವಾಗ ಹಾಸನ್ನು, ತುಮಕೂರು ಆಗಿರ್ಬೋದು, ಮಂಗಳೂರಿಂದ ಫೋನ್ ಮಾಡಿದ್ದೀನಿ ಸರ್, ಧಾರವಾಡದಿಂದ ಫೋನ್ ಮಾಡಿದ್ದೀನಿ, ಈಚೆಯಿಂದ ಫೋನ್ ಮಾಡಿದ್ದೀನಿ ಅಂತ ತುಂಬ ಜನ ಕೇಳ್ತಾರೆ. ಅದು ಕೇಳೋದಕ್ಕೆ ಏನಂದರೆ, ಅಷ್ಟು ಬೇಗ ಲೋನ್ ಆಗಲ್ಲ. ಬೆಂಗಳೂರದ್ದು ಏನಾದರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೋ ಇದ್ರೆ ಮಾಡಿಸ್ಕೊಳ ಸರ್. ಓಕೆ ಸರ್, ಅಂದರೆ ಇವಾಗ ಬೆಂಗಳೂರಲ್ಲಿ ಅವ್ರಿಗೆ ಯಾರ್ಯಾರು ಅಡ್ರೆಸ್ ಪ್ರೂಫು ಆ ಥರ ಏನಿದ್ರೆ ಬೇಗ ಆಗುತ್ತೆ. ಬೇಗ ಆಗ್ಬಿಡುತ್ತೆ ಸರ್. ಅದು ಫೈನ್ ಸರ್. ಇವಾಗ ಆಫರ್ಸ್ ಎಲ್ಲ ಕೊಟ್ಟಿದ್ರೆ ನೀವು ಸರ್ವಿಸ್ ಬಗ್ಗೆ ಮಾತಾಡೋಣ. ಇವಾಗ ಸರ್ವಿಸ್ ಒಂದು ಗಾಡಿ ತೊಗೊಂತೀವಿ, ಏನಾದ್ರು ಒಂದು ಪ್ರಾಬ್ಲಮ್ ಆದರೆ ಅದು ನೀವು ಮಾಡಿಕೊಡ್ತೀರಾ? ಹಿಂಗೆ ಮಾಡಿಸ್ಕೊಡ್ತೀವಿ ಸರ್. ಅದು ವಾರಂಟಿ ಸರ್, 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸು, ಇಂಜಿನ್ ಟೋಟಲ್ ನಮ್ದು ಏನಿದೆ ಇಂಜಿನ್ ಗ್ಯಾರಂಟಿ ಇರುತ್ತೆ. ಓಕೆ, ಆಯ್ತಾ. ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡ್ಮೇಲೆ ಸಣ್ಣ ಪುಟ್ಟ ಇರುತ್ತೆ, ಆಯ್ತಾ. ನಮ್ಮ ಗಾಡಿ ನೀವು ಯಾವ್ದಾದ್ರು ತೊಗೊಬೋದು ಸರ್, ಹೊಸ ಗಾಡಿಗೆಲ್ಲ ಫುಲ್ ಗ್ಯಾರಂಟಿ ಇರುತ್ತೆ. ನೀವು ಆಲ್ಮೋಸ್ಟ್ ನೀವು ಇವಾಗ ಕೇಳ್ಬೋದು, 2010 ಮಾಡಲು ತೊಗೊಂಡು ಸರ್ ಗ್ಯಾರಂಟಿ ಕೊಡಿ ಅಂತ, ಆಯ್ತಾ. 2010 ಮಾಡಲು ತೊಗೊಂಡು ಗ್ಯಾರಂಟಿ 6 months ಗ್ಯಾರಂಟಿ ಕೊಡ್ತೀವಿ, ಕೊಡೋಣ, ಆಯ್ತಾ. ಅದು ಬಿಟ್ಬಿಟ್ಟು ನೀವು ಅದ್ರ ಹಿಂದೆ ಮಾಡಲ್ ತೊಗೊಂಡ್ಬಿಟ್ಟು ಸರ್, 2005 ಮಾಡಲ್ ಆಗಿರ್ಬೋದು, 2006 ಮಾಡಲು, ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತೀವಿ. ಅಂದ್ರೆ ಗಾಡಿ ಡಿಪೆಂಡೆಂಟ್ ಕಂಡೀಷನ್ ಎಲ್ಲ ನೋಡಿ ವೆರಿಫೈ ಮಾಡಿ ಚೆಕ್ ಮಾಡಿ ನಿಲ್ಸಿರ್ತೀವಿ. ಮಾಡಿಸ್ಕೊಳ್ಳೋಣ ಸರ್, ಮಾಡಿಸ್ಕೊಳ್ಳೋಣ. ಅದರೆಲ್ಲ ಯಾವ್ದಾರ ಎಲ್ಲ ಏನಿಲ್ಲ, ಅದೆಲ್ಲ ಮಾಡಿಸ್ಕೊಳ್ಳೋಣ. ಸಣ್ಣ ಪುಟ್ಟ ಇರೋದೆಲ್ಲ ಮಾಡಿಸ್ಕೊಳ್ಳೋಣ, ಆಯ್ತಾ. ಇಂಜಿನ್ ಅಂತ ನಮ್ಗೆ ಫುಲ್ ಗ್ಯಾರಂಟಿ ಇರುತ್ತೆ ಸರ್. ಓಕೆ ಸರ್, ಫೈನ್. ಇವಾಗ ಕಾಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಎಷ್ಟೊಂದು ಜನ ಏನಂದ್ರೆ ಬೆಳಿಗ್ಗೆ ಎಲ್ಲ ಕಾಲ್ ಮಾಡ್ತಾರೆ. ನಿಮ್ದು ಒಂದು ಪರ್ಟಿಕ್ಯುಲರ್ ಶೋರೂಮ್ ಓಪನಿಂಗ್ ಟೈಮ್ಸ್ ಯಾವ ಟೈಮಿಂದ ಯಾವ ಟೈಮಿಗೆ ಕಾಲ್ ಮಾಡಬೇಕು? ಅದು ಸರ್, ನೀವು ಟೈಮಿಂಗ್ಸ್ ನಿಜ, ನೀವು ಇದು ತುಂಬಾ ಒಳ್ಳೆ ಮಾತು ನೀವು ಕೇಳಿದ್ದು, ಆಯ್ತಾ. ಒಂದು ಮಾರ್ನಿಂಗು 9:00 ಮೇಲೆ ಮಾಡಿ ಸರ್, ಈವ್ನಿಂಗ್ ಒಂದು 9:30-10:00 ವರೆಗೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, 9 ಗಂಟೆಯಿಂದ ನೈಟ್ 10:00-10:30 ತನಕ ಮಾಡ್ಬೋದು ಸರ್. ಮಾಡ್ಬೋದು, ಆಯ್ತಾ. ಇಲ್ಲಾಂದ್ರೆ ನಿಮ್ದು ವಾಟ್ಸಪ್ ನಂಬರ್ ಇರುತ್ತೆ, ನಮ್ದು ವಾಟ್ಸಪ್ ಅಲ್ಲಿ ನೀವು ಚಾಟ್ ಮಾಡ್ಬೋದು. ವಾಟ್ಸಪ್ ಅಲ್ಲಿ ನೀವು ಕಮೆಂಟ್ಸ್ ಅಲ್ಲಿ ಕೇಳಿ, ನೀವು ವಾಟ್ಸಪ್ ಅಲ್ಲಿ ಕೇಳಿ, ಆಯ್ತಾ.
ರಿಪ್ಲೈ ಮಾಡ್ತೀರಾ. ಸೊ ಒಂದೊಂದು ಸತಿ ಬ್ಯುಸಿ ಆಗಿರ್ತಾರ, ಯೂಶ್ವಲಿ ಕಟ್ ಮಾಡ್ತೀರಿ, ಅದ್ರಲ್ಲಿ ಕಸ್ಟಮರ್ ಮುಂದೆ ಕಾಲ್ ಎತ್ತಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಕಟ್ ಮಾಡ್ತೀರಾ, ಕಟ್ ಮಾಡಿದ ತಕ್ಷಣ ಎಷ್ಟೊಂದು ಜನ ಅನ್ಕೊಂತಾರೆ ಓ ಇವರು ಕಟ್ ಮಾಡ್ತಾವ್ರೆ, ಬೇಜಾನ್ ಕಟ್ ಮಾಡ್ತಾರ ಅಂತ ನನ್ನ ಕಮೆಂಟ್ಸ್ ಅಲ್ಲಿ ಬರ್ತಿರುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡಿ. ಸರ್, ಕಟ್ ಮಾಡೋದು ಏನಕ್ಕಂದ್ರೆ ಸ್ವಲ್ಪ ಬಿಸಿ ಇರ್ತೀವಿ, ಗಾಡಿ ಡ್ರೈವಿಂಗ್ ಅಲ್ಲಿ ಇರ್ಬೋದು, ಗಾಡಿ ಕಸ್ಟಮರ್ ಬಂದಿರೋ ಟೈಮಲ್ಲಿ ಕಸ್ಟಮರ್ ಗಾಡಿಗಳು ತೋರಿಸ್ತಾ ಇರ್ಬೋದು. ಕೆಲವೊಬ್ರು ಕಸ್ಟಮರ್ ಪವನ್ ಟಾಕ್ಸ್ ಕಡೆಯಿಂದ ಬಂದಿದ್ದೀವಿ, ಏನು ಸರ್ ನೀವು ನೀವು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ನಮ್ಮ ಮುಂದೆಗಡೆಯವ್ರನ್ನ ನೀವು ಬಂದಿರೋರ್ನ ಮಾತಾಡ್ತಾ ಇಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅಷ್ಟೊಂದು ಬಿಸಿನಾ ಅಂತ ಹೋಗ್ಬಿಡ್ತಾರೆ. ಆಯ್ತಾ, ನಮ್ಮ ಆ ಥರ ಎಲ್ಲ ಏನಿಲ್ಲ ಸರ್, ನೀವು ಮಿಸ್ ಕಾಲ್ ಕೊಡಿ, ಇಲ್ಲ ಫೋನ್ ಮಾಡಿ, ಫೋನ್ ಮಾಡಿದ್ರೆ ರಿಟರ್ನ್ ಫೋನ್ ಬರುತ್ತೆ ನಿಮಗೆ, ಒಂದು ಹಾಫ್ ಅನ್ ಅವರ್ ಆಗ್ಬೋದು, ಒನ್ ಅವರ್ ಆಗ್ಬೋದು, ಫೋನ್ ಅಂತೂ ರಿಟರ್ನ್ ಬರುತ್ತೆ, ರಿಟರ್ನ್ ಬರುತ್ತೆ. ಇಲ್ಲ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಸರ್. ಓಕೆ ಓಕೆ, ಇವಾಗ ಕಾಲ್ ಏನಾದ್ರು ಕಟ್ ಮಾಡಿದ್ರೆ ವಾಟ್ಸ್ ರೆಸ್ಪಾಂಡ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಮೆಸೇಜ್ ಮಾಡಿಲ್ಲ ನಾನೇ ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ ಸರ್. ಓಕೆ ಓಕೆ, ಆಯ್ತಾ, ನಿಮ್ಮ ಹೇಳಿ ಸರ್. ಇವಾಗ ನೆಕ್ಸ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಲ್ಯಾಂಡ್ ಮಾರ್ಕ್ ಜೊತೆ ಹೇಳ್ಬಿಡಿ ಸರ್. ಲ್ಯಾಂಡ್ ಮಾರ್ಕ್ ನಮ್ದು ಡಿ ಮಾರ್ಟ್ ಹತ್ರ ಆಗುತ್ತೆ, ತಿಲಕ್ ನಗರ ಡಿ ಮಾರ್ಟ್ ಇದೆ ಜಯನಗರದಲ್ಲಿ. ಆಯ್ತಾ, ಸ್ವಾಗತ್ ಗರುಡ ಮಾಲ್ ಅಂತ ಇದೆ. ಸ್ವಲ್ಪ ಮುಂದೆಗಡೆ ಬಂದ್ರೆ ಮಾರಿಯಮ್ಮ ಟೆಂಪಲ್, ಮಾರಿಯಮ್ಮ ಟೆಂಪಲ್ ಆಪೋಸಿಟ್ ನಮ್ಮ ಶೋರೂಮು. ನಿಮಗೆ ಲೇಟೆಸ್ಟ್ ಸ್ಟಾಕ್ ಬಗ್ಗೆ ಅಪ್ಡೇಟ್ ಏನಾದರೂ ಬೇಕಂದರೆ, ಏನೇನು ಹೊಸ ಗಾಡಿಗಳು ಬೇಕಂದರೆ, ಇಲ್ಲಿ ನಿಮಗೆ ವಾಟ್ಸಪ್ ಕ್ಯಾಟ್ಲಾಗ್ ಕೂಡ ನಿಮಗೆ ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಂತ ಒಂದಿರುತ್ತೆ, ನಂಬರ್ ಕೂಡ ಇಲ್ಲಿರುತ್ತೆ, ಟೈಮಿಂಗ್ಸ್ ಕೂಡ ಇಲ್ಲಿರುತ್ತೆ, ಅವ್ರ ವಾಟ್ಸಪ್ ಕ್ಯಾಟ್ಲಾಗ್ ಕೂಡ ಇಲ್ಲಿರುತ್ತೆ. ಆ ವಾಟ್ಸಪ್ ಕ್ಯಾಟ್ಲಾಗ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅವ್ರದ್ದು ಫುಲ್ಲು ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಲೇಟೆಸ್ಟ್ ಸ್ಟಾಕ್ಸ್ ಏನೇನಿದೆ, ಬಜಾಜ್ ಪಲ್ಸರು, ಸುಜುಕಿ ಆಕ್ಸೆಸ್ಸು, ಈ ಥರ ಬೇಜಾನ್ ಇರುತ್ತೆ, ಇದನ್ನು ನೋಡ್ಕೊಬೋದು ನೀವು ವಾಟ್ಸಪ್ ಕ್ಯಾಟ್ಲಾಗಲ್ಲಿ.